ನಮಸ್ಕಾರ, ಕಲಿಯೋಣಗೆ ಸ್ವಾಗತ. ಇವತ್ತು ನಾವು 30 ಡೇಸ್ ಆಫ್ ಕ್ಯಾಗಲ್ ML ಚಾಲೆಂಜ್ನಲ್ಲಿ ಹೌ ಮಾಡೆಲ್ ವರ್ಕ್ಸ್ ಅನ್ನೋದ್ರ ಬಗ್ಗೆ ಗಮನ ಕೊಡ್ತೀವಿ. ಅಂದರೆ ಈ ಲೆಸನಲ್ಲಿ ಮಿಷಿನ್ ಲರ್ನಿಂಗ್ ಅಂದರೆ ಏನು, ಅದನ್ನು ಈ ರಿಯಲ್ ವರ್ಲ್ಡಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ, ಬೇಸಿಕ್ ಮಾಡೆಲ್ ಆದಂಥ ಡಿಸಿಷನ್ ಟ್ರೀಸ್ ಹೇಗೆ ವರ್ಕ್ ಆಗತ್ತೆ ಅಂತ ನೋಡ್ತೀವಿ. ಅದಾದಮೇಲೆ ಬೇಸಿಕ್ ಡೇಟಾ ಎಕ್ಸ್ಪ್ಲೋರೇಷನ್ ಅಂತ ಒಂದು ಲೆಸನ್ ಇದೆ. ಇದರಲ್ಲಿ ನಾವು ಪ್ರೈಮರಿ ಟೂಲ್ ಯೂಸ್ಡ್ ಬೈ ಡೇಟಾ ಸೈಂಟಿಸ್ಟ್, ಅಂದರೆ ಇವತ್ತಿನ ದಿನದಲ್ಲಿ ಡೇಟಾ ಸೈಂಟಿಸ್ಟು ತುಂಬ ಯೂಸ್ ಮಾಡುವಂಥ ಟೂಲ್ಸ್ ಯಾವ್ದ್ಯಾವುದು, ಮತ್ತು ಅವರು ಹೇಗೆ ಡೇಟಾನ ತೊಗೊಂಡು ಅದನ್ನು ಮ್ಯಾನಿಪುಲೇಟ್, ಅಂದರೆ ಅವ್ರಿಗೆ ಬೇಕಾಗಿರೋ ಥರ ಟ್ರಾನ್ಸ್ಫಾರ್ಮೇಷನ್ನು ಯಾವ ಥರ ಮಾಡ್ತಾರೆ ಅನ್ನೋದನ್ನು ಕಲಿಬಹುದು. ಸೊ ಇವಾಗ ಹೌ ಮಾಡೆಲ್ ವರ್ಕ್ಸ್ ಅನ್ನೋದ್ರ ಲೆಸನ್ ಬಗ್ಗೆ ಗಮನ ಕೊಡೋಣ. ಇವ್ರು ಹೇಳ್ತಾ ಇದಾರೆ, ವಿ ವಿಲ್ ಸ್ಟಾರ್ಟ್ ಅನ್ ಓವರ್ ವ್ಯೂ ಆಫ್ ಹೌ ಮಿಷಿನ್ ಲರ್ನಿಂಗ್ ಮಾಡೆಲ್ ವರ್ಕ್ಸ್ ಅಂಡ್ ಹೌ ದೇ ಆರ್ ಯೂಸ್ಡ್. ದೇ ಮೇ ಫೀಲ್ ಬೇಸಿಕ್ ಇಫ್ ಯು ಆರ್ ಡನ್ ಸ್ಟಾಟಿಸ್ಟಿಕಲ್ ಮಾಡ್ಲಿಂಗ್ ಆರ್ ಮಿಷಿನ್ ಲರ್ನಿಂಗ್ ಬಿಫೋರ್. ಓಕೆ, ಇವ್ರು ಹೇಳ್ತಾ ಇದಾರೆ ಇಲ್ಲಿ ನಾವು ಬೇಸಿಕ್ಸ್ ಇಂದ ಶುರು ಮಾಡ್ತಾ ಇದ್ದೀವಿ. ಸೊ ಮಿಷಿನ್ ಲರ್ನಿಂಗ್ ಮಾಡೆಲ್ ಅನ್ನೋದು ವೆರಿ ಬೇಸಿಕ್ ಆಫ್ ಮಿಷಿನ್ ಲರ್ನಿಂಗ್. ಸೊ ಅದರಿಂದ ಅಲ್ಲಿಂದಾನೆ ಶುರು ಮಾಡೋಣ. ನೀವು ಆಲ್ರೆಡಿ ಮಿಷಿನ್ ಲರ್ನಿಂಗ್ ಬಗ್ಗೆ ಗೊತ್ತಿದ್ರೆ ಅಥವಾ ಸ್ಟಾಟಿಸ್ಟಿಕಲ್ ಮಾಡ್ಲಿಂಗ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಇದು ತುಂಬ ಏನಪ್ಪಾ ಇಷ್ಟೊಂದು ಡೀಟೇಲ್ಡ್ ಆಗಿ ಹೇಳ್ತಾ ಇದಾರೆ ಅಂತ ಅನ್ಸ್ಬೋದು. ಬಟ್ ನಮಗೆ ಪೈಥಾನೇ ಹೊಸದಾಗಿದ್ದವ್ರಿಗೆ ಇವಾಗ ಮಿಷಿನ್ ಲರ್ನಿಂಗ್ ಇನ್ನೂ ಹೊಸದು. ಸೊ ನಮಗಿದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿ ಹೋಗುತ್ತೆ. ಸೊ ಈ ಒಂದು ಸಿನಾರಿಯೋ ಕೊಟ್ಟಿದ್ದಾರೆ ನಮಗೆ, ಒಂದು ಸಿನಾರಿಯೋ ಮುಖಾಂತರ ನಮಗೆ ಈ ಮಾಡೆಲ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯುವರ್ ಕಸಿನ್ ಹ್ಯಾಸ್ ಮೇಡ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಸ್ಪೆಕ್ಯುಲೇಟಿಂಗ್ ಆನ್ ರಿಯಲ್ ಎಸ್ಟೇಟ್. ನಿಮ್ಗೊಬ್ರು ಕಸಿನ್, ಇಮ್ಯಾಜಿನೇಟಿವ್ ಕಸಿನ್ ಅಂತ ಇಟ್ಕೊಳ್ಳಿ, ಅವರು ಎಷ್ಟೊಂದು ದುಡ್ಡು ಕೋಟ್ಯಾಂತರ ರೂಪಾಯಿ ಮಾಡಿಬಿಟ್ಟಿರತ್ತೆ ಯಾವಾಗ ರಿಯಲ್ ಎಸ್ಟೇಟ್ ಅಲ್ಲಿ. ಅಂದ್ರೆ ಈ ಜಾಗ ಚೆನ್ನಾಗಿ ಓಡತ್ತೆ ಅಂದ್ರೆ 5 ವರ್ಷದಲ್ಲಿ, ಅಥವಾ ಈ ಜಾಗ ಏನೂ ಇಲ್ಲ ಮಾರ್ಬಿಡೋಣ, ಆತರ ಈ ತರ ರಿಯಲ್ ಎಸ್ಟೇಟ್ ಅಲ್ಲಿ ಅವರು ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. ಅವರು ನಿಮ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೇಕು ಅಂತ ಇದ್ರಂತೆ. ಯಾಕೆ? ನಮ್ ಡೇಟಾ ಸೈನ್ಸ್ ಇಂಟ್ರೆಸ್ಟ್ ನೋಡಿ ನಮ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಕ್ ಬಂದಿದ್ದಾರೆ. ಹಿ ವಿಲ್ ಸಪ್ಲೈ ದ ಮನಿ ಅಂಡ್ ಯು ವಿಲ್ ಸಪ್ಲೈ ಮಾಡೆಲ್ಸ್ ದಟ್ ಪ್ರೆಡಿಕ್ಟ್ ಹೌ ಮಚ್ ಹೌಸಸ್ ಆರ್ ವರ್ತ್. ಸೊ ಅವ್ನು ಹೇಳ್ತಾ ಇರೋದು ಏನಂದ್ರೆ, ನಾನು ನಿಂಗೆ ದುಡ್ಡು ಕೊಡ್ತೀನಿ, ನೀನ್ ಮಾಡೆಲ್ಸ್ ಡೆವಲಪ್ ಮಾಡು, ನನಗೆ ಹೇಳು ಇವಾಗ ಈ ಏರಿಯಲ್ತಿ ಇನ್ನೊಂದು 2 ವರ್ಷಕ್ಕೆ ಚೆನ್ನಾಗಿ ಹೋಗುತ್ತೆ ತಗೋ, ಅಥವಾ ಈ ಏರಿಯಲ್ಲಿ ಏನೂ ವರ್ಕ್ ಆಗಲ್ಲ ಕೊಟ್ಬಿಡು, ಈ ತರ ಒಂದು ಮಾಡೆಲ್ನ ರೆಡಿ ಮಾಡಿ ಕೊಡು ಅಂತ ಅವ್ರು ನಮ್ಮನ್ನ ಕೇಳ್ತಾ ಇದಾರೆ. ಸೊ ನಾವು ಆಸ್ ಎ ಮಿಷಿನ್ ಲರ್ನಿಂಗ್ ಸ್ಟೂಡೆಂಟ್ ನಾವೇನ್ ಕೇಳ್ತೀವಿ ಅಂದ್ರೆ, ನಮ್ಮ ಕಸಿನ, ನೀನ್ ಇವಾಗ ಸದ್ಯಕ್ಕೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂಸ್ ನ ಯಾವ ತರ ಪ್ರಿಡಿಕ್ಟ್ ಮಾಡ್ತಾ ಇದೀಯಾ, ನಿಂಗೆ ಹೇಗ್ ಗೊತ್ತಾಗ್ತದೆ ಈ ಜಾಗ ಚೆನ್ನಾಗಿ ಓಡತ್ತೆ ಈ ಜಾಗ ಚೆನ್ನಾಗಿ ಓಡಲ್ಲ ಅಂತ ಅಂದಾಗ, ಅವ್ರು ಬೇಸಿಕ್ ಆಗಿ ಹೇಳ್ತಾರೆ ಇದು ನನ್ನ ಇಂಟ್ಯೂಷನ್, ಅಂದ್ರೆ ನನಗೆ ಅನಿಸ್ತಾ ಇತ್ತು, ನಂಗೆ ಒಂದು ಸಿಕ್ಸ್ ಸೆನ್ಸ್ ಇತ್ತು ಇಲ್ಲಿ ಚೆನ್ನಾಗತ್ತೆ ಅಂತ ತಗೊಂತ ಇದ್ದೆ ಅಂತ. ಬಟ್ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡು ಕ್ವಶನ್ಸ್ ಕೇಳಿದ್ರೆ, ಓಕೆ ನಿಮಗೆ ಪ್ರೈಸ್ ಇಷ್ಟಲ್ಲೇ ಹೇಳ್ಬೇಕಂತ ಹಿಂಗೆ ಗೊತ್ತಾಯ್ತು, ಅಥವಾ ಈ ತರ ಮನೆಯನ್ನ ಈ ತರ ಕನ್ಸ್ಟ್ರಕ್ಷನ್ ಅಲ್ಲೇ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಯಾವ ತರ ಮಾರ್ತಾ ಇದ್ದೆ ಅನ್ನೋದೆಲ್ಲ ಕ್ವಶನ್ಸ್ ಕೇಳಿದಾಗ ನಿಮ್ಗೆ ಗೊತ್ತಾಯ್ತು, ಓಕೆ ಅವ್ನ್ ಅವ್ನ್ ತಗೊಂತ ಇದ್ದಿದ್ದ ಒಂದು ಡಿಸಿಷನ್ ಹಿಂದೆ ಸಮ್ ರೀಸನಿಂಗ್ ಇರ್ತಾ ಇತ್ತು ಅಂತ. ಸೊ ಮಿಷಿನ್ ಲರ್ನಿಂಗ್ ಕೂಡ ಅದೇ ತರನೇ ವರ್ಕ್ ಆಗೋದು. ಅವ್ರು ಹೇಳ್ತಾ ಇದಾರೆ ಈ ಮಿಷಿನ್ ಲರ್ನಿಂಗ್ ನ ನಾವು ಎಷ್ಟೊಂದು ಮಾಡೆಲ್ಸ್ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ತರ ನೀವು ತಗೊಂಡ್ರು, ನಿಮ್ ಕಸಿನ್ ಒಂದ್ ಮಾಡೆಲ್ ಅಲ್ಲಿ ಅವ್ನ್ ಮಾರೋದು ತಗೊಳ್ಳೋದು ಮಾಡ್ತಾ ಇರ್ತಾನೆ, ಬಟ್ ಬೇರೆ ರಿಯಲ್ ಎಸ್ಟೇಟ್ ಅಲ್ಲಿರೋರು ಅವ್ರದೇ ಆದ ಮಾಡೆಲ್ ಅವ್ರದೇ ಆದ ಒಂದು ಇಂಟ್ಯೂಷನ್ ಅಲ್ಲಿ ಮಾರೋದು ಮಾಡ್ತಾ ಇರ್ತಾರೆ ಅಲ್ವಾ. ಅದೇ ತರನೇ ಮಿಷಿನ್ ಲರ್ನಿಂಗ್ ಅಲ್ಲಿ ಕೂಡ ಒಂದು ಡಿಸಿಷನ್ ತಗೋಬೇಕಂದಾಗ ವೇರಿಯಸ್ ಡಿಫ್ರೆಂಟ್ ಮಾಡೆಲ್ಸ್ ಇರುತ್ತೆ. ಆದ್ರೆ ಇವತ್ತು ನಾವು ಶುರು ಮಾಡ್ತಾರ ಮಾಡೆಲ್ ಹೆಸರು ಡಿಸಿಷನ್ ಟ್ರೀ ಅಂತ. ಇವ್ರು ಹೇಳ್ತಾ ಇದಾರೆ ದೇರ್ ಆರ್ ಫ್ಯಾನ್ಸಿಯರ್ ಮಾಡೆಲ್ಸ್ ದಟ್ ಗಿವ್ ಮೋರ್ ಅಕ್ಯುರೇಟ್ ಪ್ರಿಡಿಕ್ಷನ್ಸ್. ಡಿಸಿಷನ್ ಟ್ರೀ ಅನ್ನೋದು ತುಂಬಾ ಬೇಸಿಕ್ ಅಂತ. ಇದು ಬಿಟ್ಟು ಇವತ್ತಿನ ದಿನದಲ್ಲಿ ತುಂಬಾ ಸಖತ್ತಾಗಿರುವಂತ ಬಿಸ್ನೆಸ್ ಮಾಡೋ ಅಂದ್ರೆ ಐ ಮೀನ್ ಮಿಷಿನ್ ಲರ್ನಿಂಗ್ ಮಾಡೆಲ್ಸ್ ಇದೆ, ಅದನ್ನ ಯೂಸ್ ಮಾಡಿದ್ರೆ ಇನ್ನೂ ಅಕ್ಯುರೇಟ್ ಆಗಿರೋ ರಿಸಲ್ಟ್ಸ್ ಬರುತ್ತೆ. ಬಟ್ ನಮಗೆ ಸ್ಟಾರ್ಟರ್ಸ್ಗೆ ಬೇಸಿಕ್ ಇಂದ ಗೊತ್ತಾಗ್ಲಿ ಅಂದ್ಬಿಟ್ಟು ಡಿಸಿಷನ್ ಟ್ರೀ ಬಗ್ಗೆ ಅವರು ಕೊಟ್ಟಿದ್ದಾರೆ. ಸೊ ಡಿಸಿಷನ್ ಟ್ರೀ ಅಂದ್ರೆ ಏನು ಅಂತ ನೋಡೋಣ ಬರಿ. ಫಾರ್ ಸಿಂಪ್ಲಿಸಿಟಿ ವಿಲ್ ಸ್ಟಾರ್ಟ್ ವಿತ್ ಸಿಂಪ್ಲೆಸ್ಟ್ ಪಾಸಿಬಲ್ ಡಿಸಿಷನ್ ಟ್ರೀ. ಸಿಂಪ್ಲೆಸ್ಟ್ ಪಾಸಿಬಲ್ ಅಂದ್ರೆ ಒಂದು ಕ್ವಶನ್ ಇರುತ್ತೆ, 2 ಆನ್ಸರ್ ಇರುತ್ತೆ, ದಟ್ ಈಸ್ ಲೈಕ್ ಒಂದು ಡಿಸಿಷನ್ ತಗೊಳ್ಳೋ ತರ ಅಲ್ವಾ, ಅದಕ್ಕೆ ಸ್ಯಾಂಪಲ್ ಡಿಸಿಷನ್ ಟ್ರೀ. ಸೊ ಇವರು ಕೇಳ್ತಾ ಇರೋದು ಕ್ವಶನ್ ಏನಂದ್ರೆ, ಡಸ್ ಹೌಸ್ ಹ್ಯಾವ್ ಮೋರ್ ದ್ಯಾನ್ 2 ಬೆಡ್ರೂಮ್ಸ್, ಆ ಮನೇಲಿ 2 ರೂಮ್ಗಿಂತ ಜಾಸ್ತಿ ಇದೆಯಾ? ನೋ ಅಂತ ಆನ್ಸರ್ ಇದ್ರೆ ನಿಮ್ ಪ್ರೆಡಿಕ್ಟ್ ಮಾಡೋ ಪ್ರೈಸು, ಓಕೆ ಇದು 1,78,000 ಆಗತ್ತೆ ಅನ್ನೋ ತರ ಇಟ್ಕೊಳ್ಳಿ. ಎಸ್ ಅಂದ್ರೆ ಮೋರ್ ದ್ಯಾನ್ 2 ಇದ್ರೆ 1,88,000, ಒಂದು 10,000 ಜಾಸ್ತಿ ಅನ್ನೋ ತರ. ಸೊ ಬೇಸ್ಡ್ ಆನ್ ಈ ಬೆಡ್ರೂಮ್ ಅಲ್ಲಿ ನೀವು ಡಿಸಿಷನ್ ತಗೋಬಹುದು, ಕಡಿಮೆನಾ ಜಾಸ್ತಿನಾ ಅನ್ನೋ ತರ. ಸೊ ಡಿವೈಡ್ಸ್ ಹೌಸಸ್ ಇನ್ ಟು 2 ಕ್ಯಾಟಗರೀಸ್. ದ ಪ್ರೆಡಿಕ್ಟೆಡ್ ಪ್ರೈಸ್ ಫಾರ್ ಎನಿ ಹೌಸ್ ಅಂಡರ್ ಕನ್ಸಿಡರೇಷನ್ ಇಸ್ ಹಿಸ್ಟಾರಿಕಲ್ ಆವರೇಜ್ ಪ್ರೈಸಸ್ ಆಫ್ ಹೌಸಸ್ ಇನ್ ಸೇಮ್ ಕ್ಯಾಟಗರಿ. ನೀವು ಕೇಳ್ಬೋದು ಇದು 1,78,000 ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ ಅಂದ್ರೆ, ನಾನು ಹಳೇದ್ ನೋಡಿದೀನಿ 2 BHK ಹೌಸಸ್ ಎಲ್ಲ ಎಷ್ಟು ರೇಟ್ಗೆ ಹೋಗಿದೆ ಏನಂತ, ಒಂದು 10 2 BHK ಹೌಸಸ್ ಹೋದ್ಮೇಲೆ ಅದ್ರದ್ದು ಆವರೇಜ್ ಅಂದ್ರೆ 10ರದ್ದು ಆಡ್ ಮಾಡಿ ಡಿವೈಡೆಡ್ ಬೈ 10 ಅಂತ ಮಾಡಿದಾಗ ನನಗೆ 1,78,000 ಬಂದಿದೆ. ಸಿಮಿಲರ್ ಆಗಿ
ಮೋರ್ ದನ್ ಟೂ ಬೆಡ್ರೂಮ್ ಕೂಡ ಅದೇ ತರನೇ, ಒಂದು 15 ಮನೆ ಹೋಗಿದೆ 3 BHK ಅಂತ ಅಂದ್ರೆ 15 ಮನೆ ಯಾವ ಯಾವ ರೇಟ್ ಹೋಗಿದೆ ನೋಡ್ಕೊಂಡು ಅದರ ಆವರೇಜ್ ತಗೊಂಡಿದೀನಿ. ಸೊ ನೌ ವಿ ಯೂಸ್ ಡೇಟಾ ಟು ಡಿಸೈಡ್ ಹೌ ಟು ಬ್ರೇಕ್ ದ ಹೌಸಸ್ ಇನ್ ಟು ಟೂ ಗ್ರೂಪ್ಸ್ ಅಂಡ್ ದೆನ್ ಅಗೇನ್ ಟು ಡಿಟರ್ಮೈನ್ ದ ಪ್ರೆಡಿಕ್ಟೆಡ್ ಪ್ರೈಸ್ ಇನ್ ಈಚ್ ಗ್ರೂಪ್. ಓಕೆ, ಇವ್ರು ಹೇಳ್ತಾರೆ ಒಂದು ಡೇಟಾ ಅಂತ ತಗೊಂಡು ನಿಮ್ಮ ಹತ್ರ ಆಲ್ರೆಡಿ ಮನೆಗಳು ಇಷ್ಟು ರೇಟ್ಗೆ ಹೋಗಿದೆ ಅಂತ, ನೀವು ಅದನ್ನ ಡಿವೈಡ್ ಮಾಡಿ ಎರಡು ಗ್ರೂಪ್ ಆಗಿ, ಯಾವುದು 2 BHK ಮತ್ತೆ 2 BHK ಪ್ಲಸ್ ಅಂತ. ನಂತರ ಆ ಪ್ರೈಸ್ ಅಲ್ಲಿ ಎಷ್ಟು ದುಡ್ಡು ಅಂದ್ರೆ ಆ ಡೇಟಾ ಸೆಟ್ ಕೊಟ್ಟಾಗ ಇದು ಎಷ್ಟಕ್ಕೆ ಹೋಗುತ್ತೆ ಪ್ರಿಡಿಕ್ಟೆಡ್ ಪ್ರೈಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಸ್ಟೆಪ್ ಆಫ್ ಕ್ಯಾಪ್ಚರಿಂಗ್ ಪ್ಯಾಟರ್ನ್ಸ್ ಫ್ರಮ್ ಡೇಟಾ ಇಸ್ ಕಾಲ್ಡ್ ಫಿಟ್ಟಿಂಗ್ ಆರ್ ಟ್ರೈನಿಂಗ್ ದ ಮಾಡೆಲ್. ಸೊ ನಮ್ಮ ಹತ್ರ ಒಂದು ಮಾಡೆಲ್ ಇದೆ, ಅಂದ್ರೆ ನಾವು ಡಿಸಿಷನ್ ತಗೊಂಡಿದ್ದೀವಿ, ಬಟ್ ಡೇಟಾನ ತಗೊಂಡ್ಬಂದು ಇಲ್ಲಿ ಎಲ್ಲಿ ಸೇರತ್ತೆ ಎಲ್ಲಿ ಸಿಗಾಕೊಳುತ್ತೆ ಅಂತ ನೋಡೋದ್ ಇದೆಯಲ್ಲ, ಅದನ್ನ ನಾವು ಫಿಟ್ಟಿಂಗ್ ಆರ್ ಟ್ರೈನಿಂಗ್ ದ ಮಾಡೆಲ್ ಅಂತ ಕರಿತೀವಿ ಅಂತ. ಇದು ಕಾಮನ್ ಆಗಿ ಮಿಷಿನ್ ಲರ್ನಿಂಗ್ ಅಲ್ಲಿ ಯೂಸ್ ಮಾಡುವಂತ ಟರ್ಮಿನಾಲಜಿ. ಆರ್ ಯು ಟ್ರೈನಿಂಗ್ ಯುವರ್ ಮಾಡೆಲ್, ಆರ್ ಯು ಫಿಟ್ಟಿಂಗ್ ಯುವರ್ ಮಾಡೆಲ್ ಅಂತ ಕೇಳ್ತಾ ಇರ್ತಾರೆ. ಸೊ ಫಿಟ್ಟಿಂಗ್ ಅಂಡ್ ಟ್ರೈನಿಂಗ್ ಅಂದ್ರೆ ಇಷ್ಟೇ, ಡೇಟಾ ಇರುತ್ತೆ, ಆ ಡೇಟಾ ತಗೊಂಡ್ ನನ್ನ ಮಾಡೆಲ್ ಎಲ್ಲಿ ಸಿಗಾಕೊಳುತ್ತೆ ಅಥವಾ ಎಲ್ಲಿ ಸೇರುತ್ತೆ ಅದು ಕ್ಯಾಟಗರೈಸ್ ಮಾಡಿದ್ರೆ ಅಂತ ಕಂಡುಹಿಡಿಬೇಕು. ದ ಡೇಟಾ ಯೂಸ್ ಟು ಫಿಟ್ ದ ಮಾಡೆಲ್ ಇಸ್ ಕಾಲ್ಡ್ ಟ್ರೈನಿಂಗ್ ಡೇಟಾ. ಸೊ ನಿಮ್ಮ ಹತ್ರ 100 ಮನೆಗಳದ್ದು ಡೇಟಾ ಇದ್ರೆ ನಿಮ್ 100 ಟ್ರೈನ್ ಮಾಡಕ್ ಯೂಸ್ ಮಾಡಲ್ಲ, ನೀವೊಂದು 60 70 ಅಥವಾ 80 ಮನೆಗಳ ಡೇಟಾನ ಟ್ರೈನ್ ಮಾಡಕ್ ಯೂಸ್ ಮಾಡ್ತೀರಾ. ಆಮೇಲೆ ಮಿಕ್ಕಿದ 20 ನೀವು ಅದಕ್ಕೆ ಗೊತ್ತೋ ಗೊತ್ತಿಲ್ವೋ ಅಂತ ಕೇಳಕ್ಕೆ ಉಪಯೋಗಿಸ್ತೀರ, ಅಂದ್ರೆ ನಿಮ್ ಮಾಡೆಲ್ಗೆ ಗೊತ್ತೋ ಗೊತ್ತಿಲ್ವೋ ಅಂತ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಚಿಕ್ಕ ಮಗುಗೆ ಏನೋ ಹೇಳ್ಕೊಡ್ತಾ ಇದೀರಾ ಅಂತ ಇಟ್ಕೊಳ್ಳಿ, ಕಲರ್ಸ್ ಹೇಳ್ಕೊಡ್ತಾ ಇರ್ತೀರಾ. ನೀವು ಕಲರ್ಸ್ ಹೇಳ್ಕೊಡ್ಬೇಕಾದ್ರೆ ಒಂದು ಬಾಲ್ ತೋರಿಸಿರ್ತೀರಾ, ಒಂದು ಬ್ಯಾಟ್ ತೋರಿಸಿರ್ತೀರಾ, ಅಥವಾ ಇನ್ನೊಂದು ಯಾವುದೋ ಆಟ ಸಾಮಾನು ತೋರಿಸಿರ್ತೀರಾ. ಅದು 3 ತೋರಿಸ್ಬಿಟ್ಟು ಇದ್ದಿದ್ದು ಕಲರು ಅಂತ ಹೇಳ್ಕೊಟ್ಟಿರ್ತೀರಾ. ಬಟ್ ನಿಮ್ ಮಗುಗೆ ಅದೇ 3 ಕೇಳಿದ್ರೆ ಅದು ಕರೆಕ್ಟ್ ಆಗಿ ಆನ್ಸರ್ ಮಾಡುತ್ತೆ. ಬಟ್ ಅದನ್ನ ನಾವು ಟ್ರೈನಿಂಗ್ ಡೇಟಾ ಅನ್ನೋದು, ಟ್ರೈನಿಂಗ್ ಮಾಡಿರೋ ಡೇಟಾ ಅಲ್ಲೇ ಕ್ವಶನ್ ಕೇಳಿದ್ರೆ ಆನ್ಸರ್ ಬಂದೇ ಬರುತ್ತೆ. ನೀವು ಇನ್ನೊಂದು ಯಾವ್ದಾರ ವಸ್ತುನ ತಗೊಂಡ್ಬಂದು ಅದೇ ಕಲರ್ ಅಲ್ಲಿ ಇರೋದು ಇನ್ನೊಂದು ವಸ್ತು ತಗೊಂಡ್ಬಂದು ಇದು ಯಾವ ಕಲರ್ ಅಂತ ಕೇಳಿದಾಗ ಆ ಮಗು ಕರೆಕ್ಟ್ ಆಗಿ ಆನ್ಸರ್ ಮಾಡುತ್ತೋ ಇಲ್ವೋ ಅನ್ನೋದೇ ಇಂಪಾರ್ಟೆಂಟ್. ಸೊ ಟ್ರೈನಿಂಗ್ ಡೇಟಾ ಒಂದಿರುತ್ತೆ, ಟೆಸ್ಟಿಂಗ್ ಡೇಟಾ ಒಂದಿರುತ್ತೆ. ಸೊ ಟ್ರೈನಿಂಗ್ ತುಂಬಾ ಕೊಡಿ, ಟೆಸ್ಟ್ ಮಾಡೋಕ್ಕೆ ಈಸಿ ಆಗ್ತಾ ಹೋಗುತ್ತೆ. ದ ಡೀಟೇಲ್ಸ್ ಆಫ್ ಹೌ ಟು ಮಾಡೆಲ್ ಇಸ್ ಫಿಟ್, ಅದನ್ನೇ ಈ ತರ ಯಾವ ತರ ಮಾಡೋದು ಅಂದ್ರೆ ಫಿಟ್ ಇಸ್ ಕಾಂಪ್ಲೆಕ್ಸ್ ಎನಫ್ ಸೊ ದಟ್ ವಿಲ್ ಸೇವ್ ಇಟ್ ಫಾರ್ ಲೇಟರ್. ಸೊ ಇದು ಹೇಗ್ ಮಾಡ್ತೀವಿ ಏನು ಅನ್ನೋದು ಇಟ್ಸ್ ನಾಟ್ ಎ ಈಸಿ ಟಾಪಿಕ್ ಅಂತ ಹೇಳ್ತಾರೆ. ನಮ್ಮಂತ ಬಿಗಿನರ್ಸ್ಗೆ ಇವತ್ತಿನ ದಿನದಲ್ಲಿ ಕಲಿಯೋದು ಬೇಡ, ಮುಂದೆ ಡೆಫಿನೆಟ್ಲಿ ಕಲಿತೀವಿ. ಇವತ್ತು ಆ ತರದ್ ಮಾಡೋದನ್ನ ಫಿಟ್ಟಿಂಗ್ ಅಥವಾ ಟ್ರೈನಿಂಗ್ ಅಂತ ತಿಳ್ಕೊಂಡಿರೋಣ. ಆಫ್ಟರ್ ದ ಮಾಡೆಲ್ ಹ್ಯಾಸ್ ಬಿನ್ ಫಿಟ್ ಯು ಕ್ಯಾನ್ ಅಪ್ಲೈ ಟು ನ್ಯೂ ಡೇಟಾ ಟು ಪ್ರೆಡಿಕ್ಟ್ ಪ್ರೈಸಸ್ ಆಫ್ ಅಡಿಷನಲ್ ಹೋಮ್ಸ್. ಒಂದ್ಸರಿ ನೀನ್ ಟ್ರೈನ್ ಮಾಡ್ಬಿಟ್ಟೆ ಏನ್ ಮಾಡಲ್ಲ ಅಂದಾಗ ಆ ಮಾಡೆಲ್ ಇಟ್ಕೊಂಡು ಇವಾಗ ಯಾರೋ ಹೊಸ ಡೇಟಾ ಕೊಟ್ರು ಅದು ಔಟ್ಪುಟ್ನ ನಮ್ಗೆ ಕೊಡುತ್ತೆ. ಅವಾಗ ಅದು ಪ್ರೆಡಿಕ್ಷನ್ ಎಷ್ಟು ಆಕ್ಯುರೇಟ್ ಆಗಿದೆ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಒಂದು ಬೇಸಿಕ್ ಡಿಸಿಷನ್ ಟ್ರೀ. ಇವಾಗ ಇಂಪ್ರೂವಿಂಗ್ ದ ಡಿಸಿಷನ್ ಟ್ರೀ, ಇವಾಗ ಡಿಸಿಷನ್ ಟ್ರೀನ ಯಾವ ತರ ಇಂಪ್ರೂವ್ ಮಾಡೋದು, ಇದನ್ನ ಇನ್ನ ಚೆನ್ನಾಗಿ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಟು ಡಿಸಿಷನ್ ಟ್ರೀಸ್ ಇಸ್ ಮೋರ್ ಲೈಕ್ಲಿ ಟು ರಿಸಲ್ಟ್ ಫ್ರಮ್ ಫಿಟ್ಟಿಂಗ್ ದ ರಿಯಲ್ ಎಸ್ಟೇಟ್ ಟ್ರೈನಿಂಗ್ ಡೇಟಾ ಅಂತ ಹೇಳಿದ್ರೆ, ಇವಾಗ ರಿಯಲ್ ಎಸ್ಟೇಟ್ ಟ್ರೈನಿಂಗ್ ಡೇಟಾ ನಿಮ್ಗೆ ಕೊಟ್ಟಾಗ ಇವೆರಡರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದಾರೆ. ಏನಿದೆ ಕ್ವಶನ್? ಡಸ್ ಹೌಸ್ ಹ್ಯಾವ್ ಮೋರ್ ದ್ಯಾನ್ 2 rooms? ನೋ. ನೋ ಇದ್ರೆ ಪ್ರೈಸ್ ಕಡಿಮೆ ಇದೆ, ಎಸ್ ಇದ್ರೆ ಪ್ರೈಸ್ ಜಾಸ್ತಿ ಇದೆ. ಅದೇ ಇಲ್ಲಿ ನೋ ಇದ್ರೆ ಪ್ರೈಸ್ ಜಾಸ್ತಿ ಇದೆ, ಎಸ್ ಇದ್ರೆ ಪ್ರೈಸ್ ಕಡಿಮೆ ಇದೆ. ನಮ್ಗೆ ಫಸ್ಟ್ ಟೈಮ್ ನೋಡಿದ ತಕ್ಷಣ ನಮ್ಗೆ ಏನಿಸುತ್ತೆ, ಏ ಬೆಡ್ರೂಮ್ಸ್ ಕಡಿಮೆ ಇದೆ ಅಂದ್ರೆ ಆಬ್ವಿಯಸ್ಲಿ ಪ್ರೈಸ್ ಕಡಿಮೆ ಇರುತ್ತೆ. ಸೊ ಫಸ್ಟ್ ಡಿಸಿಷನ್ ಟ್ರೀ ಆಲ್ಮೋಸ್ಟ್ ಕರೆಕ್ಟ್ ಆಗಿದೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ. ದ ಡಿಸಿಷನ್ ಟ್ರೀ ಆನ್ ದ ಲೆಫ್ಟ್ ಪ್ರಾಬ್ಲಿ ಮೇಕ್ಸ್ ಮೋರ್ ಸೆನ್ಸ್ ಅಲ್ವಾ, ನಮಗೂ ಅದೇ ತರ ಅನ್ಸುತ್ತೆ. ಬಿಕಾಸ್ ಇಟ್ ಕ್ಯಾಪ್ಚರ್ಸ್ ದ ರಿಯಾಲಿಟಿ ದಟ್ ಹೌಸಸ್ ವಿತ್ ಮೋರ್ ಬೆಡ್ರೂಮ್ಸ್ ಟೆನ್ ಟು ಸೆಲ್ ಅಟ್ ಹೈಯರ್ ಪ್ರೈಸಸ್. ಯಾವ್ದಾರ ಬೆಡ್ರೂಮ್ಸ್ 4 BHK ಹೌಸ್ ಇದ್ದು 2 BHK 4 BHK ಜಾಸ್ತಿ ಕೊಡ್ತೀವಿ ಅಂತ ನಮ್ಮ ತಲೆಗೆ ಬಂದ್ಬಿಡುತ್ತೆ ಫಸ್ಟ್. ದ ಬಿಗ್ಗೆಸ್ಟ್ ಶಾರ್ಟ್ ಕಮಿಂಗ್ ಆಫ್ ದಿಸ್ ಮಾಡೆಲ್ ಇಸ್ ದಟ್ ಇಟ್ ಡಸ್ ನಾಟ್ ಕ್ಯಾಪ್ಚರ್ ಮೋಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹೋಮ್ ಪ್ರೈಸ್ ಲೈಕ್ ನಂಬರ್ ಆಫ್ ಬಾತ್ರೂಮ್ಸ್, ಲಾಟ್ ಸೈಜ್, ಲೊಕೇಶನ್ ಎಕ್ಸೆಟ್ರಾ. ನೋಡಿ, ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಬರೀ ಬೆಡ್ರೂಮ್ ನೋಡ್ಬಿಟ್ಟು ನಾವು ಪ್ರೈಸ್ ಡಿಡೆಕ್ಟ್ ಮಾಡಕ್ ಆಗಲ್ಲ ಅಲ್ವಾ? ಯಾಕಂದ್ರೆ ಇವಾಗ ನಿಮ್ಮ ಮನೆ ಇಂದ್ರಾನಗರ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಇಂದ್ರಾನಗರ್ ಇಸ್ ಎ ವೆರಿ ಎಕ್ಸ್ಪೆನ್ಸಿವ್ ಲೇಔಟ್. ಅಲ್ಲಿ ಒಂದು 2 BHK ನೀವು ಯಾವ್ದೋ ಒಂದು ಹಳ್ಳಿಲಿ 1 acre ಅಷ್ಟು ಜಾಗ ಬಂದ್ಬಿಡ್ಬೋದಲ್ವಾ? ಸೊ ಇಟ್ಸ್ ನಾಟ್ ನಥಿಂಗ್ ರಿಲೇಟೆಡ್ ಟು ನಂಬರ್ ಆಫ್ ಬೆಡ್ರೂಮ್ಸ್, ದೇರ್ ಆರ್ ಅದರ್ ಫ್ಯಾಕ್ಟರ್ಸ್ ಆಲ್ಸೋ ಅನ್ನೋದಕ್ಕೋಸ್ಕರ ನಿಮ್ಗೆ ಇಲ್ಲಿ ಕೊಡ್ತಾ ಇದಾರೆ. ಸೊ ಒಂದೊಂದ್ಸಲಿ ಏನಾಯ್ತು, ನಂಬರ್ ಆಫ್ 2 BHK ಅಂದ್ರೆ ಬೆಡ್ರೂಮ್ ಕಡಿಮೆ ಇದ್ರೂ ಪ್ರೈಸ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಏರಿಯಾ ಆ ತರ ಇರುತ್ತೆ. ಸೊ ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಕೂಡ ನಮ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಕ್ಯಾಪ್ಚರ್ ಮೋರ್ ಫ್ಯಾಕ್ಟರ್ಸ್ ಯೂಸಿಂಗ್ ಎ ಟ್ರೀ ದಟ್ ಹ್ಯಾಸ್ ಮೋರ್ ಸ್ಪ್ಲಿಟ್ಸ್. ಈ ತರ ನೀವು ಒಂದೊಂದ್ ಫ್ಯಾಕ್ಟರ್ ತಗೊಂಡು ಅದನ್ನ ಬ್ರಾಂಚ್ ಔಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಈ ತರ ಸ್ಪ್ಲಿಟ್ ಆಗ್ತಾ ಹೋಗ್ತಾ ಇರುತ್ತೆ ಡಿಸಿಷನ್ಸ್. ದೀಸ್ ಆರ್ ಕಾಲ್ಡ್ ಡೀಪರ್ ಟ್ರೀಸ್. ಈ ತರ ಮೋರ್ ಅಂಡ್ ಮೋರ್ ಡಿಸಿಷನ್ಸ್ ತಗೊಂಡಷ್ಟು ಒಂದೊಂದ್ ಲೆವೆಲ್ ಡೀಪ್ ಹೋಗ್ತಾ ಇರ್ತೀರಾ. ಇದನ್ನ ನಾವು ಡೀಪರ್ ಟ್ರೀಸ್ ಅಂತ ಕರಿತೀವಿ. ಎಡಿಷನ್ ಟ್ರೀ ದಟ್ ಕನ್ಸಿಡರ್ಸ್ ದ ಟೋಟಲ್ ಸೈಜ್ ಆಫ್ ಈಚ್ ಹೌಸ್ ದಾಟ್ ಮೇ ಲುಕ್ ಲೈಕ್ ದಿಸ್. ಓಕೆ, ಇದೊಂದು ಇನ್ನೊಂದು ಲೆವೆಲ್ ಡೀಪರ್ ಮಾಡಿದಾಗ ಈ ತರ ಬಂತು. ಡಸ್ ದ ಹೌಸ್ ಹ್ಯಾವ್ ಮೋರ್ ದನ್ 2 bedrooms ಅಂತ ಕ್ವಶನ್ ಫಸ್ಟ್ ಎಸ್ ಆರ್ ನೋ ಇರ್ತಾರೆ. ನೋ ಅಂತ ಬಂದಾಗ ಲಾಟ್ ಸೈಜ್ ಲಾರ್ಜರ್ ದನ್ 8,500 square feet. ಓಕೆ ಗುರು, ಜಾಗ ಎಷ್ಟಿದೆ ಇವಾಗ, ಲೈಕ್ 30 40 ನಾ 40 60 ಅಂತ ನಾವು ಮಾತಾಡ್ತೀವಲ್ಲ, ಅದೇ ತರ
ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಅಂತ ನೋಡ್ತೀವಿ. ಟೂ ಬೆಡ್ರೂಮ್ ಇಲ್ಲ ಅಂತ ಅಂದಾಗ, ಮೋರ್ ದೆನ್ ಟೂ ಅಂದ್ರೆ ಟೂ ಬೆಡ್ರೂಮ್ಗಿಂತ ಕಡಿಮೆ ಇದ್ದಾಗ ಅವಾಗ ಮತ್ತೆ ಪ್ರೆಡಿಕ್ಟ್ ಮಾಡ್ತೀವಿ ಪ್ರೈಸು, ಅದಕ್ಕಿಂತ ಕಡಿಮೆ ಇದ್ರೆ ಒಂದು ಪ್ರೈಸು, ಜಾಸ್ತಿ ಇದ್ರೆ ಒಂದು ಪ್ರೈಸು. ಸಿಮಿಲರ್ ಆಗಿ ಪ್ಲಾಟ್ ಜಾಸ್ತಿ ಇದ್ದು ಅಂದ್ರೆ ಮೋರ್ ದೆನ್ ಟೂ ಬಿ ಹೆಚ್ ಕೆ ಇದ್ದು ಲಾಟ್ ಸೈಜ್ 11,500 ಜಾಸ್ತಿ ಇದ್ರೆ ಒಂದು ಪ್ರೈಸ್ ಮಾಡ್ತೀವಿ, ಕಡಿಮೆ ಇದ್ರೆ ಒಂದು ಪ್ರೈಸ್ ಮಾಡ್ತೀವಿ. ಈ ತರ ನಾವು ಪ್ರೈಸಸ್ನ ಡಿಟೆಕ್ಟ್ ಮಾಡ್ತಾ ಹೋಗ್ಬೋದು. ಈ ತರ ಮಾಡಿದಷ್ಟು ನಮಗೆ ಮೋರ್ 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 ಡೇಟಾ ಪಾಯಿಂಟ್ಸ್ ಇದ್ದಷ್ಟು ಆಕ್ಯುರೇಟ್ ಆಗಿ ಪ್ರೈಸ್ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗುತ್ತೆ. ಯು ಪ್ರೆಡಿಕ್ಟ್ ದ ಪ್ರೈಸ್ ಥ್ರೂ ರೀಸೆಂಟ್ಲಿ, ಆಲ್ವೇಸ್ ಪಿಕ್ ದ ಪಾತ್ ಕರೆಸ್ಪಾಂಡಿಂಗ್ ಟು ಹೌಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದನ್ನ ಹೆಂಗ್ ನ್ಯಾವಿಗೇಟ್ ಮಾಡೋದು? ಫಸ್ಟ್ ಈ ಕ್ವಶನ್ ಕೇಳ್ತೀರಾ, ದಸ್ ಹೌಸ್ ಹಾವ್ ಮೋರ್ ದೆನ್ ಬೆಡ್ ಟೂ ಬೆಡ್ರೂಮ್ಸ್ ಅಂತ ಎಸ್ ಅಂತ ಬಂದ್ಬಿಟ್ರೆ ನೀವು ಈ ಕ್ವಶನ್ ಕೇಳೋದೇ ಇಲ್ಲ, 8,500 ಜಾಸ್ತಿ ಇದೆಯಾ ಅಲ್ವಾ ಅಂತ, ಯಾಕಂದ್ರೆ ನನ್ನ ಪಾತ್ ಈ ಕಡೆ ಬಂದ್ಬಿಡುತ್ತೆ. ಸೊ ಇದನ್ನ ಅವ್ರು ಹೇಳ್ತಾರೆ, ನೀವು ಎಲ್ಲ ಆನ್ಸರ್ ಬರ್ತಿರ್ತಾ ಆ ಪಾತ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ, ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದ ಪ್ರೆಡಿಕ್ಟೆಡ್ ಪ್ರೈಸ್ ಆಫ್ ದ ಹೌಸ್ ಇಸ್ ಅಟ್ ದ ಬಾಟಮ್ ಆಫ್ ದ ಟ್ರೀ, ದ ಪಾಯಿಂಟ್ ಅಟ್ ದ ಬಾಟಮ್ ವೇರ್ ವಿ ಮೇಕ್ ಎ ಪ್ರೆಡಿಕ್ಷನ್ ಇಸ್ ಕಾಲ್ಡ್ ಲೀಫ್. ಸೊ ಈ ಫೈನಲ್ ಇರತ್ತಲ್ಲ ಇದನ್ನ ನಾವು ಲೀಫ್ ಅಂತ ಕರಿತೀವಿ ಅಂತ. ಸೊ ಟ್ರೀಯಲ್ಲಿ ಕೊನೆಯದಾಗಿ ಬರೋದು ಟ್ರೀ ಲೀಫ್ ಅನ್ನೋ ಅನಾಲಜಿ ಅಥವಾ ಕಂಪ್ಯಾರಿಸನ್ ಅಲ್ಲಿ ಆತರ ಮಾಡಿದ್ದಾರೆ ಅಂತ ಅನ್ಕೊಳೋಣ. ಸೊ ಇದನ್ನೆಲ್ಲದನ್ನು ನಾವು ಒನ್ ಲೆವೆಲ್ ಟ್ರೀ, ಡೀಪರ್ ಲೆವೆಲ್ ಟ್ರೀ, ಇದನ್ನ ನಾವು ಲೀಫ್ ಅಂತ ಕರಿತೀವಿ. ದ ಸ್ಪ್ಲಿಟ್ಸ್ ಅಂಡ್ ವ್ಯಾಲ್ಯೂಸ್ ಆಫ್ ದ ಲೀವ್ಸ್ ವಿಲ್ ಬಿ ಡಿಟರ್ಮೈಂಡ್ ಬೈ ದ ಡೇಟಾ, ಸೊ ಇಟ್ಸ್ ಟೈಮ್ ಫಾರ್ ಯು ಟು ಚೆಕ್ ಔಟ್ ದ ಡೇಟಾ ಯು ವಿಲ್ ಬಿ ವರ್ಕಿಂಗ್ ವಿತ್. ಸೊ ಯಾವ ಲೀಫ್ ಸೆಲೆಕ್ಟ್ ಆಗತ್ತೆ ಅನ್ನೋದು ನಾನ್ ಪ್ರಿಡಿಕ್ಟ್ ಮಾಡೋಕ್ಕಲ್ಲ, ಅವ್ರು ಯಾವ ಡೇಟಾ ಕೊಡ್ತಾರೆ ಅದ್ರ ಮೇಲೆ ಈ ಕ್ವಶನ್ಸ್ ಆನ್ಸರ್ ಮಾಡ್ತಾ ಹೋದ್ರೆ ಯಾವ ಲೀಫ್ ಅಂತ ಬರತ್ತೆ. ಸೊ ಅದಕ್ಕೆ ಇವಾಗ ಡೇಟಾ ಎಕ್ಸಾಮಿನ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ನೋಡೋಣ ಬನ್ನಿ, ಬೇಸಿಕ್ ಡೇಟಾ ಎಕ್ಸ್ಪ್ಲೋರೇಷನ್. ಸೊ ಡೇಟಾನ ಯಾವ ತರ ಎಕ್ಸ್ಪ್ಲೋರ್ ಮಾಡೋದು ಅಂತ, ಯೂಸಿಂಗ್ ಪಾಂಡಾಸ್ ಟು ಗೆಟ್ ಫೆಮಿಲಿಯರ್ ವಿತ್ ಯುವರ್ ಡೇಟಾ. ದ ಫಸ್ಟ್ ಸ್ಟೆಪ್ ಇನ್ ಎನಿ ಮಿಷಿನ್ ಲರ್ನಿಂಗ್ ಪ್ರಾಜೆಕ್ಟ್ ಇಸ್ ಫೆಮಿಲಿಯರೈಸ್ ಯುವರ್ ಸೆಲ್ಫ್ ವಿತ್ ದ ಡೇಟಾ. ಅವ್ರು ಹೇಳ್ತಾರೆ ನಿಮ್ ಯಾವುದೇ ಮಿಷಿನ್ ಲರ್ನಿಂಗ್ ಪ್ರಾಜೆಕ್ಟ್ ತಗೋಗುರು, ಡೇಟಾ ಇಲ್ಲ ಅಂದ್ರೆ ಆ ಮಿಷಿನ್ ಲರ್ನಿಂಗ್ ಪ್ರಾಜೆಕ್ಟ್ ಅಲ್ವೇ ಅಲ್ಲ ಅಂತ. ಸೊ ಫಸ್ಟ್ ನೀನು ಡೇಟಾ ಎಷ್ಟು ಚೆನ್ನಾಗಿದೆ ಏನಿದೆ ಅನ್ನೋದ್ರ ಬಗ್ಗೆ ನೀನು ತಿಳ್ಕೊಂತಾ ಹೋಗು. ಯು ವಿಲ್ ಯೂಸ್ ಪಾಂಡಾಸ್ ಲೈಬ್ರರೀಸ್ ಫಾರ್ ದಿಸ್. ಸೊ ನಾವು ಪೈಥಾನ್ ಕಲಿಬೇಕಾದ್ರೆ ನೋಡಿದ್ವಿ ಎಕ್ಸ್ಟರ್ನಲ್ ಲೈಬ್ರರೀಸ್ ಅಂತ ಇರತ್ತೆ. ಸೊ ಈ ಡೇಟಾ ಎಕ್ಸ್ಪ್ಲೋರೇಷನ್ಗೆ ನಾವು ಯೂಸ್ ಮಾಡುವಂತ ಲೈಬ್ರರಿ ಹೆಸರು ಪಾಂಡಾಸ್. ಪಾಂಡಾಸ್ ಇಸ್ ಅ ಪ್ರೈಮರಿ ಟೂಲ್ ಡೇಟಾ ಸೈಂಟಿಸ್ಟ್ ಯೂಸ್ ಫಾರ್ ಎಕ್ಸ್ಪ್ಲೋರಿಂಗ್ ಅಂಡ್ ಮ್ಯಾನಿಪುಲೇಟಿಂಗ್. ಫಸ್ಟ್ ಎಕ್ಸ್ಪ್ಲೋರ್ ಆ ಡೇಟಾ ಏನಿದೆ ಅಂತ ನೋಡ್ಬೇಕಲ್ವಾ, ಅದಕ್ಕೂ ಪಾಂಡಾಸ್ ಹೆಲ್ಪ್ ಮಾಡುತ್ತೆ. ನಂತರ ಮ್ಯಾನಿಪುಲೇಟ್, ಅದನ್ನ ನಾವು ಚೇಂಜಸ್ ಮಾಡಬೇಕು ಇನ್ನೊಂದು ಮಾಡಬೇಕು ಅಂದ್ರೂ ಪಾಂಡಾಸ್ ಹೆಲ್ಪ್ ಮಾಡುತ್ತೆ. ಮೋಸ್ಟ್ ಪೀಪಲ್ ಅಬ್ರಿವೇಟ್ ಪಾಂಡಾಸ್ ಅಂದ್ರೆ ಕೂಡ ಸ್ಪೀಡಿ, ಸಿಂಪ್ಲಿಸಿಟಿ ಸೇಕೆ ಪಾಂಡಾಸ್ ಪಾಂಡಾಸ್ ಅಂತ ಕರೆಯೋದು ಪಿಡಿ ಅಂತ ಕರೀತಾರೆ. ಸೊ ನಮ್ಗೆ ಇಂಪೋರ್ಟ್ ಹೇಗೆ ಮಾಡ್ಕೊಳ್ಳೋದು ಎಕ್ಸ್ಟರ್ನಲ್ ಲೈಬ್ರರೀಸ್ ಅಂತ ಆಲ್ರೆಡಿ ಗೊತ್ತು. ಸೊ ಇಂಪೋರ್ಟ್ ಪಾಂಡಾಸ್ ಅಂದ್ರೆ ಪಾಂಡಾಸ್ ಅನ್ನೋದು ಎಕ್ಸ್ಟರ್ನಲ್ ಲೈಬ್ರರಿ ಇಂಪೋರ್ಟ್ ಆಗುತ್ತೆ, ಬಟ್ ನಮ್ಗೆ ಅದು ಶಾರ್ಟ್ ಫಾರ್ಮ್ ಅಲ್ಲಿ ಬೇಕಾಗಿರೋದು ಆಸ್ ಅಂದ್ರೆ ಅಲಿಯಾಸ್ ನಿಂತ್ಬಿಟ್ಟು ಪಿಇಡಿ ಅಂತ ಕರಿತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಪಾಂಡಾಸ್ ಲೈಬ್ರರಿ ಇಸ್ ದ ಡೇಟಾ ಫ್ರೇಮ್. ಸೊ ಈ ಲೈಬ್ರರಿಲೇ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸೊ ಪಾಂಡಾಸ್ ಅನ್ನೋದೇ ಇಂಪಾರ್ಟೆಂಟ್, ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಡೇಟಾ ಫ್ರೇಮ್ ಅಂತ ಹೇಳ್ತಾ ಇದಾರೆ. ಏನಿದೆ ಡೇಟಾ ಫ್ರೇಮ್? ಡೇಟಾ ಫ್ರೇಮ್ ಹೋಲ್ಡ್ಸ್ ದ ಟೈಪ್ ಆಫ್ ಡೇಟಾ ಯು ಮೈಟ್ ಥಿಂಕ್ ಆಫ್ ಆಸ್ ಎ ಟೇಬಲ್. ದಿಸ್ ಇಸ್ ಸಿಮಿಲರ್ ಟು ಎ ಶೀಟ್ ಇನ್ ಎಕ್ಸೆಲ್ ಆರ್ ಎ ಟೇಬಲ್ ಇನ್ ಎಸ್ಕ್ಯೂಎಲ್ ಡೇಟಾಬೇಸ್. ಸೊ ಎಸ್ಕ್ಯೂಎಲ್ ಡೇಟಾಬೇಸ್ ಅಂದ್ರೆ ನಿಮಗೆ ಡೇಟಾಬೇಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಎಕ್ಸೆಲ್ ಬಗ್ಗೆ ಗೊತ್ತಿರುತ್ತೆ. ಎಕ್ಸೆಲ್ ಶೀಟ್ ಓಪನ್ ಮಾಡಿದ ತಕ್ಷಣ ಏನ್ ಬರುತ್ತೆ ನಿಮ್ಗೆ? ರೋವ್ಸ್ ಕಾಲಮ್ಸ್ ಅಂತ ಬರುತ್ತೆ, ಹೆಡರ್ಸ್ ಅಂತ ಎಲ್ಲ ಬರುತ್ತಲ್ಲ, ಅದೇ ತರಾನೆ ಈ ಪಾಂಡಾಸ್ ಅಲ್ಲಿ ಈ ಡೇಟಾನ ಕ್ಯಾಪ್ಚರ್ ಮಾಡುವಂತದನ್ನ ನಾವು ಡೇಟಾ ಫ್ರೇಮ್ ಅಂತ ಕರಿತೀವಿ. ಸೊ ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಪಾಂಡಾಸ್ ಹ್ಯಾಸ್ ಪವರ್ಫುಲ್ ಮೆಥಡ್ಸ್ ಫಾರ್ ಮೋಸ್ಟ್ ಥಿಂಗ್ಸ್ ಯು ವಿಲ್ ವಾಂಟ್ ಟು ಡೂ ವಿತ್ ದಿಸ್ ಟೈಪ್ ಆಫ್ ಡೇಟಾ. ಸೊ ಆ ತರ ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ನಿಮ್ಗೆ ಡೇಟಾ ಸಿಕ್ಬಿಡ್ತು ಅಂದ್ರೆ ಪಾಂಡಾಸ್ ಅಲ್ಲಿ ಆಲ್ರೆಡಿ ಇನ್ ಬಿಲ್ಟ್ ಮೆಥಡ್ಸ್ ಇದೆ ಅಂತ ಆ ಡೇಟಾ ಮೇಲೆ ವರ್ಕ್ ಮಾಡುವಂಥದ್ದು. ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ಎಲ್ಲ ಇನ್ ಬಿಲ್ಟ್ ಇರುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡಿಕೊಂಡು ನಮ್ಗೆ ಬೇಕಾಗಿರೋ ಕ್ಯಾಲ್ಕುಲೇಷನ್ಸ್ ನ ಮಾಡ್ತಾ ಹೋಗ್ಬೋದು. ಆಸ್ ಅನ್ ಎಕ್ಸಾಂಪಲ್ ವಿ ಲುಕ್ ಅಟ್ ಡೇಟಾ ಅಬೌಟ್ ಹೌಸ್ ಪ್ರೈಸಸ್ ಇನ್ ಮೆಲ್ಬೋರ್ನ್. ಮೆಲ್ಬೋರ್ನ್ ಅನ್ನೋದು ಒಂದು ಆಸ್ಟ್ರೇಲಿಯಾ ಒಂದು ಜಾಗ ಅಲ್ವಾ, ಅದ್ರಲ್ಲಿ ಹೌಸ್ ಪ್ರೈಸಸ್ ಹೇಗಿದೆ ಅಂತ ಒಂದು ಸ್ಯಾಂಪಲ್ನ ತಗೊಂಡಿದ್ವಿ. ಇನ್ ದ ಹ್ಯಾಂಡ್ಸ್ ಆನ್ ಎಕ್ಸಸೈಸ್ ಯು ವಿಲ್ ಅಪ್ಲೈ ದ ಸೇಮ್ ಪ್ರೋಸೆಸ್ ಟು ಎ ನ್ಯೂ ಡೇಟಾ ಸೆಟ್ ವಿಚ್ ಹ್ಯಾಸ್ ಹೋಮ್ ಪ್ರೈಸಸ್ ಇನ್ ಇವೋವಾ ಅಥವಾ ಯಾವುದೋ ಇನ್ನೊಂದು ಜಾಗದಲ್ಲಿ ಕೊಟ್ಟಿದ್ದಾರೆ. ಸೊ ಮೆಲ್ಬೋರ್ನ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಒಂದು ಮಾಡೆಲ್ನ ಡೆವಲಪ್ ಮಾಡಿ ಅದನ್ನ ಇನ್ನೊಂದು ಜಾಗಕ್ಕೆ ಹಾಕಿದಾಗ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಇಲ್ಲಿ ಡೇಟಾ ಯಾವ ಥರ ಇದೆ ಅನ್ನೋದಕ್ಕೆ ಒಂದು ಸ್ಯಾಂಪಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ಡೇಟಾ ಇಲ್ಲಿದೆ, ಯಾವ ಏರಿಯಾ, ಅಡ್ರೆಸ್ ಏನು, ಎಷ್ಟು ರೂಮ್ಸ್ ಇದೆ, ಎಷ್ಟು ಟೈಪು, ಪ್ರೈಸ್ ಏನು, ಮೆಥಡ್, ಸೆಲ್ಲರ್, ಡೇಟ್, ಈ ತರ ಎಷ್ಟೊಂದು ಪ್ಯಾರಾಮೀಟರ್ಸ್ ಅಲ್ಲಿ ಡೇಟಾನ ಆಲ್ರೆಡಿ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದಾರೆ. ಇಟ್ ಈಸ್ ಇನ್ ಫಾರ್ಮ್ CSV. CSV ಫೈಲ್ ಅಂದ್ರೆ ಕಾಮಾ ಸೆಪರೇಟೆಡ್ ವ್ಯಾಲ್ಯೂ ತರ ಇರುತ್ತೆ. ಸೊ ಇವ್ರು ಹೇಳ್ತಾರೆ ಡೇಟಾ ಫ್ರೇಮ್ ಅಂದ್ರೆ ನಿಮಗೆ ವಿಜುವಲೈಸ್ ಮಾಡ್ಕೋಬೇಕಾದ್ರೆ ಇದೇ ತರ ಇರುತ್ತೆ, ಕಾಲಮ್ಸ್ ಇರುತ್ತೆ, ಹೆಡಿಂಗ್ ಇರುತ್ತೆ, ಅದಕ್ಕೆಲ್ಲ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಸೊ ದ ಎಕ್ಸಾಂಪಲ್ ಡೇಟಾ ಫೈಲ್ ಇಸ್ ಲೊಕೇಟೆಡ್ ಇನ್ ದಿಸ್ ಲೊಕೇಶನ್, ಆಲ್ರೆಡಿ ಅವ್ರದ್ದೊಂದು ಲೊಕೇಶನ್ ಕ್ಲೌಡ್ ಅಲ್ಲಿ ಕೊಟ್ಟಿದ್ದಾರೆ. ವಿ ಲೋಡ್ ಅಂಡ್ ಎಕ್ಸ್ಪ್ಲೋರ್ ದ ಡೇಟಾ ವಿತ್ ದ ಫಾಲೋಯಿಂಗ್ ಕಮ್ಯಾಂಡ್ಸ್. ಸೊ ಫಸ್ಟ್ ಲೋಡ್ ಮಾಡ್ಕೋಬೇಕು ಅಂದ್ರೆ
ಫೈಲ್ ಪಾತ್ ಗೊತ್ತಿರ್ಬೇಕು, ಅಂದ್ರೆ ಎಲ್ಲಿದೆ ಅದು ಅಂತ. ಸೊ ಆಲ್ರೆಡಿ ಪಾತ್ ಕೊಟ್ಟಿರೋದನ್ನ ಈಕ್ವಲ್ ಟು ಅಂತ ಕೊಟ್ಟಿದ್ದೀವಿ. ರೀಡ್ ದ ಡೇಟಾ ಅಂಡ್ ಸ್ಟೋರ್ ಡೇಟಾ ಇನ್ ಡೇಟಾ ಫ್ರೇಮ್ ಕಾಲ್ಡ್ ಮೆಲ್ಬೋರ್ನ್ ಡೇಟಾ. ಸೊ ಫಸ್ಟ್ ನನಗೆ ಇಲ್ಲಿ ಡೇಟಾ ಸಿ ಎಸ್ ವಿ ಫಾರ್ಮ್ಯಾಟ್ ಅಲ್ಲಿದೆ, ಅದು ಬಂದು ನನಗೆ ಡೇಟಾ ಫ್ರೇಮ್ ಅಂದ್ರೆ ಪಾಂಡಾಸ್ಗೆ ಅರ್ಥ ಆಗುವಂತ ಒಂದು ಫಾರ್ಮ್ಯಾಟ್ ಬರಬೇಕು ಅಂದಾಗ ನಾನು ಪಿ ಡಿ ಪಾಂಡಾಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಮೆಲ್ಬೋರ್ನ್ ಡೇಟಾ ಈಕ್ವಲ್ ಟು ಅಂತ ಮಾಡಿ ಪಿ ಡಿ ಅಂದ್ರೆ ಪಾಂಡಾಸ್ ಅಂತ ಅರ್ಥ. ಡಾಟ್ ರೀಡ್ ಸಿ ಎಸ್ ವಿ ಅನ್ನೋದು ಇನ್ಬಿಲ್ಟ್ ಮೆಥಡ್ ಇದೆ ಪಾಂಡಾಸ್ ಅಲ್ಲಿ, ಅದನ್ನ ಕರೆದು ಫೈಲ್ನ ನಾನು ಪಾಸ್ ಮಾಡಬೇಕು. ಫೈಲ್ನ ಪಾಸ್ ಮಾಡೋಕೆ ನನ್ನ ಹತ್ರ ಆಲ್ರೆಡಿ ಪಾತ್ ಇದೆ, ಅದನ್ನ ಕಳಿಸ್ತೀನಿ. ಪ್ರಿಂಟ್ ಎ ಸಮ್ಮರಿ ಆಫ್ ದ ಡೇಟಾ ಇಂದ ಮೆಲ್ಬೋರ್ನ್ ಡೇಟಾ. ಇವಾಗ ಡೇಟಾ ಇದರಲ್ಲಿ ಫೀಡ್ ಆಗೋಯ್ತು, ಇದು ಡೇಟಾ ಫ್ರೇಮ್ ಆಯ್ತು. ಅಕಸ್ಮಾತ್ ನಿಮ್ಗೆ ಒಂದು ಸಮ್ಮರಿ ಬೇಕು ಅಂದ್ರೆ ಅದಕ್ಕೂ ಪಾಂಡಾಸ್ ಅಲ್ಲಿ ಒಂದು ಮೆಥಡ್ ಇದೆ ಅಂತ, ದಟ್ ಈಸ್ ಕಾಲ್ಡ್ ಡಿಸ್ಕ್ರೈಬ್. ಸೊ ಮೆಲ್ಬೋರ್ನ್ ಅಂಡರ್ಸ್ಕೋರ್ ಡೇಟಾ ಡಾಟ್ ಡಿಸ್ಕ್ರೈಬ್ ಅಂತ ಮಾಡಿದ್ರೆ ಆ ಡೇಟಾ ಯಾವ ಥರ ಇದೆ ಅಂತ ನಿಮಗೆ ತೋರಿಸುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ನೋಡಿ, ರೂಮ್ಸ್ ಪ್ರೈಸ್ ಅಂತ ಅದೆಲ್ಲ ನೋಡಿದ್ವಿ, ಜೊತೆಗೆ ಇಲ್ಲಿ ಡಿಸ್ಕ್ರೈಬ್ ಮಾಡಿದಾಗ ಕೌಂಟ್ ಬರ್ತದೆ, ಮೀನ್ ಬರ್ತದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರ್ತದೆ, ಮಿನಿಮಮ್ 25%, 50%, 75%, ಮ್ಯಾಕ್ಸ್ ಅಂದ್ರೆ ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮತ್ತೆ ಪರ್ಸೆಂಟೇಜ್ ಲೆವೆಲ್ಸ್ ಅಲ್ಲೂ ಡೇಟಾ ಸ್ಪ್ಲಿಟ್ ಆಗಿದೆ. ಸೊ ಇಂಟರ್ಪ್ರಿಟಿಂಗ್ ಡೇಟಾ ಡಿಸ್ಕ್ರಿಪ್ಷನ್ ಅದೇ, ಇದು ಡೇಟಾನ ಯಾವ ತರ ಅರ್ಥ ಮಾಡ್ಕೊಳ್ಳೋದು ಅಂತ ಕೊಟ್ಟಿದ್ದಾರೆ ನೋಡಿ. ದ ರಿಸಲ್ಟ್ ಶೋಸ್ 8 ನಂಬರ್ಸ್ ಫಾರ್ ಈಚ್ ಕಾಲಮ್ ಇನ್ ಯುವರ್ ಒರಿಜಿನಲ್ ಡೇಟಾ ಸೆಟ್. ಒರಿಜಿನಲ್ ಡೇಟಾ ಸೆಟ್ ಇರೋದು ಇಷ್ಟೇ, ಈ ಕೌಂಟ್ ಮೀನ್ ಎಲ್ಲ ಬಂದಿಲ್ಲ. ನನ್ ಪಾಂಡಾಸ್ ಅಪ್ಲೈ ಮಾಡಿರೋದ್ರಿಂದ ಇದೆಲ್ಲ ನಿಮ್ ಒರಿಜಿನಲ್ ಡೇಟಾ ಸೆಟ್ ಇಲ್ಲಿ ತೋರಿಸಿದೆ ಅಲ್ವಾ, ಏನೇನ್ ಸಿಗತ್ತೆ ಅಂತ ನೋಡಿ. ಇಷ್ಟೇ ಇರೋದು ಬೇಸಿಕಲಿ ಸಬರ್ಬ್ ಅದು ಇದು ಹಳು ಮುಳು ಇದೆ. ಸಬರ್ಬ್ ಅಡ್ರೆಸ್, ರೂಮ್ಸ್ ಟೈಪ್, ಪ್ರೈಸ್ ಈ ತರದ್ದು ಕಾಲಮ್ಸ್ ಮಾತ್ರ ಇದೆ ನಿಮ್ಗೆ ಇಲ್ಲಿ, ಕೌಂಟ್ ಅದೆಲ್ಲ ಇರಲಿಲ್ಲ. ಇದೆಲ್ಲ ಬಂದಿರೋದು ನಿಮ್ಗೆ ಪಾಂಡಾಸ್ ಇಂದ. ಮಿಸ್ಸಿಂಗ್ ವ್ಯಾಲ್ಯೂಸ್ ಅರೈಸ್ ಫಾರ್ ಮೆನಿ ರೀಸನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ನೋಡೋಣ, ಕೌಂಟ್ ಅಂದ್ರೆ ಏನು. ಕೌಂಟ್ ಶೋಸ್ ಹೌ ಮೆನಿ ರೋಸ್ ಹ್ಯಾವ್ ನಾನ್ ಮಿಸ್ಸಿಂಗ್ ವ್ಯಾಲ್ಯೂಸ್. ಈ ರೂಮ್ಸ್ ಅಲ್ಲಿ ಅನ್ನೋ ಇದರಲ್ಲಿ ಎಷ್ಟು ನಾನ್ ಮಿಸ್ಸಿಂಗ್ ವ್ಯಾಲ್ಯೂಸ್ ಇದೆ ಅಂತ ಮಾತ್ರ ಕೊಡ್ತಾ ಇದಾರಂತೆ. ಕೆಲವೊಂದ್ಸಲಿ ಏನಾಗುತ್ತೆ, ನೀವು ಟೇಬಲ್ ಕಲೆಕ್ಟ್ ಮಾಡಿದಾಗ ಕೆಲವು ಡೇಟಾ ಕ್ಯಾಪ್ಚರ್ ಆಗಿರಲ್ಲ, ಸೊ ಅದನ್ನ ಎಂಪ್ಟಿ ಬಿಟ್ಬಿಟ್ಟಿರ್ತೀರಾ, ಅದನ್ನ ಇದು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಕೌಂಟ್ ಶೋಸ್ ಹೌ ಮೆನಿ ರೋಸ್ ಹ್ಯಾವ್ ನಾನ್ ಮಿಸ್ಸಿಂಗ್ ವ್ಯಾಲ್ಯೂಸ್. ನೆಕ್ಸ್ಟ್, ಮಿಸ್ಸಿಂಗ್ ವ್ಯಾಲ್ಯೂಸ್ ಅರೈಸ್ ಫಾರ್ ಮೆನಿ ರೀಸನ್ಸ್. ಯಾಕಂದ್ರೆ ಒಂದು ಸೆಕೆಂಡ್ ಟೂ ಬೆಡ್ರೂಮ್ ಹೌಸ್ ಅಂತ ಮಾಡಕ್ಕಿದ್ದಾಗ ಒಂದ್ ಬೆಡ್ರೂಮ್ ಸಂಬಂಧಪಟ್ಟಿದ್ದ ಇನ್ಫಾರ್ಮೇಶನ್ ಮಿಸ್ ಆಗಿರುತ್ತೆ, ಅಥವಾ ತ್ರೀ ಬೆಡ್ರೂಮ್ ಮಿಸ್ ಆಗಿರುತ್ತೆ. ಬಟ್ ನಾವು ಡೇಟಾ ಕ್ಯಾಪ್ಚರ್ ಮಾಡಿದಾಗ ಎಲ್ಲಾ ಡೇಟಾ ಪಾಯಿಂಟ್ಸ್ನು ಎಂಟರ್ ಮಾಡ್ತಾ ಹೋಗ್ತಾ ಇರ್ತೀವಲ್ವಾ, ಅದರಿಂದ ಮಿಸ್ಸಸ್ ಆಗತ್ತೆ ಅಂತ ಕೊಟ್ಟಿದ್ದಾರೆ. ದ ಸೆಕೆಂಡ್ ವ್ಯಾಲ್ಯೂ ಇಸ್ ದ ಮೀನ್. ಮೀನ್ ಅಂದ್ರೆ ಅದು ಮ್ಯಾಥಮೆಟಿಕಲ್ ನೇಮ್ ಫಾರ್ ಆವರೇಜ್ ಅಂತ ಹೇಳ್ಬೋದು. ಆವರೇಜ್ ಅಂತ ಗೊತ್ತಲ್ವಾ ಎಷ್ಟು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಎಲ್ಲ ಅದನ್ನ ಆಡ್ ಮಾಡೋದು ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಡಿವೈಡ್ ಮಾಡೋದು, ನಮಗೆ ಆವರೇಜ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಎಸ್ ಟಿ ಡಿ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ವಿಚ್ ಮೆಷರ್ಸ್ ಹೌ ನ್ಯೂಮರಿಕಲಿ ಸ್ಪ್ರೆಡ್ ಔಟ್ ದ ವ್ಯಾಲ್ಯೂಸ್, ಅವ್ರು ಕೊಟ್ಟಿರೋ ವ್ಯಾಲ್ಯೂಸ್ ಎಷ್ಟೆಷ್ಟು ಡಿವಿಯೇಷನ್ ಇದೆ ಒಂದೊಂದು ಮಧ್ಯ ಅನ್ನೋದು ನಮಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಮಿನಿಮಮ್ 25%, 50%, 75% ಮ್ಯಾಕ್ಸ್ ಅಂತ ಇಲ್ಲಿ ಏನೇನು ರೋಸ್ ಇದೆ, ಅದೇನಂದ್ರೆ ಮಿನ್ ಅಂದ್ರೆ ನಿಮ್ಗೆ ಆಲ್ರೆಡಿ ಅರ್ಥ ಆಯ್ತು, ಮಿನಿಮಮ್ ಅಂದ್ರೆ ತುಂಬಾ ಕಡಿಮೆ ಇರೋದು ಯಾವುದು, ಮ್ಯಾಕ್ಸ್ ಅಂದ್ರೆ ಹೈಯೆಸ್ಟ್ ಇರೋದು ಯಾವುದು ಅಂತ, ಅವೆರಡೂ ನಿಮ್ಗೆ ಗೊತ್ತಾಗುತ್ತೆ. ಬಟ್ 25% ಅಂತ ಏನು ಅಂದ್ರೆ ಇದು 25%, 50% ಅಂದ್ರೆ ಅಷ್ಟರಲ್ಲಿ ಎಷ್ಟಿದೆ ಅನ್ನೋದು ನಿಮ್ಗೆ ಬರ್ತಾ ಹೋಗುತ್ತೆ. ಒನ್ ಕ್ವಾರ್ಟರ್, ಹಾಫ್, ತ್ರೀ ಫೋರ್ತ್, ಅದನ್ನ ತೋರಿಸೋದಕ್ಕೋಸ್ಕರನೇ ಇದು ಕೊಟ್ಟಿದ್ದಾರೆ ಅಷ್ಟೆ. ಸೊ ಇದು ಬೇಸಿಕ್ ಎಕ್ಸಾಂಪಲ್ ಕೊಟ್ಟರು ನಿಮ್ಗೆ ಈ ತರದ ಒಂದು ಡೇಟಾ ಸೆಟ್ ಕೊಟ್ಟಾಗ ಅದನ್ನ ಲೋಡ್ ಮಾಡೋದು ಹೇಗೆ, ಮತ್ತೆ ಅದನ್ನ ಇಂಟರ್ಪ್ರಿಟ್ ಮಾಡ್ಬೇಕಾದ್ರೆ ಮೆಥಡ್ ಯೂಸ್ ಮಾಡ್ಕೊಂಡು ನೋಡೋದು ಹೇಗೆ ಮೆಷಿನ್ ಲರ್ನಿಂಗ್ ಮಾಡೆಲ್ ಅಲ್ಲಿ ಅಂತ. ಸೊ ಇವಾಗ ಒಂದು ಫಸ್ಟ್ ಕೋಡಿಂಗ್ ಎಕ್ಸಸೈಸ್ ಇದೆ, ಅದನ್ನ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡೋಣ. ಲೋಡ್ ಆಗ್ತಾ ಇದೆ. ನಿಮಗೆ ಗೊತ್ತಿರಲಿ, ಇದೆಲ್ಲದನ್ನ ನಾವು ಎಕ್ಸಿಕ್ಯೂಟ್ ಮಾಡೋದು ನೋಟ್ಬುಕ್ ಅಂತ. ಈ ನೋಟ್ಬುಕ್ ಎಲ್ಲಿರತ್ತೆ, ಕ್ಲೌಡ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಕ್ಯಾಗಲ್. ಸೊ ಅಲ್ಲೇ ನಾವು ಡೈರೆಕ್ಟ್ ಆಗಿ ರನ್ ಮಾಡಿ ಅಲ್ಲೇ ಎಕ್ಸಿಕ್ಯೂಟ್ ಮಾಡ್ತೀವಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಮಿಷಿನ್ ಲರ್ನಿಂಗ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮ್ಮ ಸಿಸ್ಟಮ್ಸ್ ಕೇಪಬಲ್ ಆಗಿರಲ್ಲ, ಅಷ್ಟು ಪ್ರೊಸೆಸಿಂಗ್ ತಗೊಂತಾ ಇರತ್ತೆ. ಬಟ್ ಇಲ್ಲಿ ನಾವು ಎಕ್ಸಾಂಪಲ್ಸ್ ಅಲ್ಲಿ ತೊಗೊಳೋದೆಲ್ಲ ಚಿಕ್ಕದೇ ಇರ್ಬೋದು, ಬಟ್ ಆದ್ರೂ ನೋಟ್ಬುಕ್ಸ್ ನಮ್ಗೆ ಅದಕ್ಕೆ ಹೆಲ್ಪ್ ಮಾಡತ್ತೆ. ಸೊ ಫಸ್ಟ್ ಅದನ್ನ ನಾನು ಸೆಟಪ್ ಮಾಡ್ಬೇಕು. ಸೆಟಪ್ ಮಾಡ್ಬೇಕಂದ್ರೆ ಎಕ್ಸಸೈಸ್ ಪ್ರಕಾರ ರನ್ ಮಾಡಬೇಕು. ಸೊ ಇದು ರನ್ ಆಗೋ ಟೈಮಲ್ಲಿ ನಾನು ವಿಷಯ ಹೇಳ್ಬೇಕಂದ್ರೆ, ನೀವು ಕಲಿಯೋಣ ವೆಬ್ಸೈಟ್ ನ ವಿಸಿಟ್ ಮಾಡಿದ ಅಂದ್ರೆ ಕಲಿಯೋಣನ ವಿಸಿಟ್ ಮಾಡಿ, ಕಲಿಯೋಣ ಡಾಟ್ ಕಾಮ್ ಅಲ್ಲಿ ಇಲ್ಲಿ 10 ಹಲವು ಕೋರ್ಸ್ಗಳು ನಿಮ್ಗೆ ಸಿಗತ್ತೆ. ಬರೀ ಟೆಕ್ನಿಕಲ್ ಒಂದೇ ಮಾತ್ರ ಅಲ್ಲ, ನಾನ್ ಟೆಕ್ನಿಕಲ್ ಕೋರ್ಸಸ್ ಕೂಡ ಇದೆ, ಲೈಕ್ ಡೇಟಾ ವೇರ್ ಹೌಸಿಂಗ್, HTML, ಜಾವಾ, ಬೇಸಿಕ್ಸ್ ಆಫ್ ಅಕೌಂಟಿಂಗ್, MS Word, MS Excel. ಮತ್ತೆ ನಿಮ್ ಕನ್ನಡ ಕಲಿಬೇಕು ಅಂತ ನಿಮ್ ಫ್ರೆಂಡ್ಸ್ ಯಾರು ಇದ್ರೆ ಅವ್ರಿಗೆ ನೋ ಕನ್ನಡ ಅಂತ 2.5 ಗಂಟೆಯಲ್ಲಿ ಒಂದು ಕ್ರಾಶ್ ಕೋರ್ಸ್ ತರ ಇದೆ. ಸೊ ಅದ ಎಂಡ್ ಆಫ್ ಇಟ್ ಅವ್ರು ನಿಮ್ ಜೊತೆ ಕನ್ನಡದಲ್ಲೇ ಮಾತಾಡಕ್ಕೆ ಶುರು ಮಾಡ್ಬೋದು. ಸೊ ಯಾರು ನಿಮ್ ಫ್ರೆಂಡ್ಸ್ ಬೇರೆ ಕಡೆಯಿಂದ ಬಂದು ಕನ್ನಡ ಕಲಿಯೋ ಆಸಕ್ತಿ ಇದ್ರೆ, ಆಸಕ್ತಿ ಇಲ್ಲ ಅಂದ್ರೆ ನೀವು ಅವ್ರಿಗೆ ಮೂಡಿಸಿ, ಈ ತರದ ಒಂದು ಕೋರ್ಸ್ ಇದೆ ಕಲಿಯಪ್ಪ, ಇಬ್ರು ಕನ್ನಡದಲ್ಲಿ ಮಾತಾಡೋಣ, ಎಲ್ಲ ಕಡೆ ಹೋದ್ರೆ ಈಸಿ ಆಗತ್ತೆ ಅಂತ. ಸೊ ನಿಮ್ ಕಡೆಯಿಂದನೂ ಇನ್ನೊಬ್ರು ಕನ್ನಡ ಕಲಿಯುವಂತೆ ಆಗ್ಲಿ. ಸೊ ಇಲ್ಲಿ ಎಕ್ಸಸೈಸ್ ಹತ್ರ ಬಂದ ಸೆಟಪ್ ಕಂಪ್ಲೀಟ್ ಆಗಿದೆ. ಸೊ ಕಮಿಂಗ್ ಬ್ಯಾಕ್ ಟು ಮಿಷಿನ್ ಲರ್ನಿಂಗ್ ಕಾನ್ಸೆಪ್ಟ್ಸ್,
ಅವ್ರು ಕೇಳ್ತಾ ಇರೋದು ಸ್ಟೆಪ್ ಒನ್ ಲೋಡಿಂಗ್ ಡೇಟಾ ರೀಡ್ ದ ಐಯೋವಾ ಡೇಟಾ ಫೈಲ್ ಇನ್ ಟು ಪಾಂಡಾಸ್ ಡೇಟಾ ಫ್ರೇಮ್ ಕಾಲ್ಡ್ ಹೋಮ್ ಡೇಟಾ. ನಾನು ಹೇಳ್ದೆ ಅಲ್ವಾ ಎಕ್ಸಾಂಪಲ್ ಎಲ್ಲ ಅವ್ರು ತೋರಿಸಿದ್ದು ಮೆಲ್ಬೋರ್ನ್. ಇವಾಗ ಇನ್ನೊಂದು ಸ್ಟೇಟ್ದು ಅಥವಾ ಇನ್ನೊಂದು ರಾಜ್ಯದ್ದು ಏದೋ ಒಂದು ಡೇಟಾ ನಮ್ಗೆ ಕೊಟ್ಬಿಟ್ಟು ಅದನ್ನ ಲೋಡ್ ಮಾಡು ಅಂತ ಹೇಳ್ತಾ ಇದಾರೆ. ಸೊ ಫಸ್ಟ್ ಏನ್ ಮಾಡಬೇಕು, ಇಂಪೋರ್ಟ್ ಪಾಂಡಾಸ್ ಆರ್ ಪಿ ಡಿ, ಯಾಕಂದ್ರೆ ಇದು ಎಕ್ಸ್ಟರ್ನಲ್ ಲೈಬ್ರರಿ ಆಗಿರುತ್ತೆ, ಇಂಪೋರ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ದೀನಿ. ಮತ್ತೆ ಪಾತ್ ಟು ಫೈಲ್ ಟು ರೀಡ್ ಅಂತ ಅವ್ರು ಪಾತ್ ಆಲ್ರೆಡಿ ಕೊಟ್ಬಿಟ್ಟಾರೆ, ಇಲ್ಲಿ ಕ್ಲೌಡ್ ಅಲ್ಲಿ ಆಲ್ರೆಡಿ ಸಿ ಎಸ್ ವಿ ಫೈಲ್ ಹಾಕ್ಬಿಟ್ಟಿದ್ದಾರೆ. ಫಿಲ್ ಇನ್ ದ ಲೈನ್ ಬಿಲೋ ಟು ರೀಡ್ ದ ಫೈಲ್ ಇನ್ ಟು ವೇರಿಯಬಲ್ ಹೋಮ್ ಡೇಟಾ. ಓಕೆ, ಇದನ್ನ ನಾವು ಫಿಲ್ ಮಾಡಬೇಕು. ನಾವು ಆಲ್ರೆಡಿ ಹಳೆದ್ರಲ್ಲಿ ನೋಡಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಟ್ರೈ ಮಾಡ್ಬೋದು, ಇಲ್ಲಾಂದ್ರೆ ನಾವು ಹಿಂಟ್ ತಗೋಣ. ಯೂಶಲಿ ಇಟ್ಸ್ ಆಲ್ವೇಸ್ ಗುಡ್ ಟು ಟೇಕ್ ಹಿಂಟ್ಸ್. ಸೊ ಹಿಂಟ್ ಅಂತ ರನ್ ಮಾಡಿದಾಗ ಯೂಸ್ ದ ಪಿ ಡಿ ಡಾಟ್ ರೀಡ್ ಸಿ ಎಸ್ ವಿ ಫಂಕ್ಷನ್ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ ಆಗಿ ನಮ್ಗೆ ಏನ್ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ, ರೀಡ್ ಸಿ ಎಸ್ ವಿ ಅಂತಾನು ಹೇಳಿದ್ದಾರೆ. ರೀಡ್ ಸಿ ಎಸ್ ವಿ ಅನ್ನೋದು ಒಂದು ಮೆಥಡ್ ಯಾವ್ದ್ರಲ್ಲಿ ಪಾಂಡಾಸ್ ಅಲ್ಲಿ. ಇಲ್ಲೇನು ಕೊಡ್ಬೇಕು ನಾನು, ಈ ಪಾತ್ ಫೈಲ್ನ ಕೊಡ್ಬೇಕು. ಸೊ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಹೋಪ್ಫುಲಿ ಇದು ಕರೆಕ್ಟ್ ಆಗಿರತ್ತೆ. ಲೆಟ್ಸ್ ರನ್. ಸೊ ಕರೆಕ್ಟ್ ಆಗಿದೆ, ಅದೇ ಸೊಲ್ಯೂಷನ್ನ ಇನ್ನೊಂದ್ಸಲಿ ರನ್ ಮಾಡೋಣ. ಸೊ ನಾವು ಎಕ್ಸಾಂಪಲ್ ನೋಡಿದ್ದನ್ನ ಇನ್ನೊಂದ್ಸರಿ ಕೊಟ್ಟಿದ್ದಾರೆ, ನಮ್ಗೆ ಅರ್ಥ ಆಗ್ಲಿ ಅಂತ ಅಷ್ಟೆ. ಸೊ ರಿವ್ಯೂ ದ ಡೇಟಾ, ಯೂಸ್ ದ ಕಮ್ಯಾಂಡ್ ಟು ಯು ಲರ್ನ್ ಟು ವ್ಯೂ ಸಮ್ಮರಿ ಸ್ಟಾಟಿಸ್ಟಿಕ್ಸ್ ಆಫ್ ದ ಡೇಟಾ, ದೆನ್ ಫಿಲ್ ಇನ್ ವೇರಿಯಬಲ್ಸ್ ಟು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಓಕೆ, ಅವ್ರು ಹೇಳ್ತಾ ಇದಾರೆ ಫಸ್ಟ್ ಕ್ವಶನ್ ಏನಂದ್ರೆ ಫಸ್ಟ್ ನಿಂಗೆ ಸಮ್ಮರಿ ತಗೋ, ಈ ಡೇಟಾ ಅದು ಸಮ್ಮರಿ ಮಾಡ್ಕೋ ಅಂತ. ಸಮ್ಮರಿ ಹೇಗೆ ಮಾಡೋದು ಅಂತ ನಾವು ಹಳೆಯದ್ರಲ್ಲಿ ನೋಡಿದೀವ, ಡಾಟ್ ಡಿಸ್ಕ್ರೈಬ್ ಮೆಥಡ್, ಅದನ್ನೇ ಕಾಲ್ ಮಾಡೋಣ. ಸೊ ಹೋಮ್ ಅಂಡರ್ಸ್ಕೋರ್ ಡೇಟಾ ಅನ್ನೋದೇನು, ಆಕ್ಚುಲಿ ಇದು ಡೇಟಾ ಫ್ರೇಮ್. ಪಾಂಡಾಸ್ ಅಲ್ಲಿ ಡೇಟಾ ಫ್ರೇಮ್ ಅಂದ್ರೇನು, ಟೇಬಲ್ ತರ ಇರುವಂತ ಒಂದು ಫಾರ್ಮ್ಯಾಟ್. ಇಲ್ಲಿ ನಾನು ಡಿಸ್ಕ್ರೈಬ್ ಅಂತ ಮಾಡಿದ್ದೀನಿ. ಅಂದ್ರೆ ಇದನ್ನ ರನ್ ಮಾಡಿದ್ರೆ ನನಗೆ ನೋಡಿ, ಇಷ್ಟು ಮಾತ್ರ ಡೇಟಾ ಇರುತ್ತೆ, ಇದೆಲ್ಲ ನನಗೆ ಈ ಡಿಸ್ಕ್ರೈಬ್ ಮಾಡಿದ್ದಕ್ಕೆ ಬಂತು. ಕೌಂಟ್, ಮೀನ್, ಎಸ್ ಟಿ ಡಿ, ಮೆನ್, 25%, 50, 75 ಮ್ಯಾಕ್ಸ್. ಸೊ ಈ ವ್ಯಾಲ್ಯೂಸ್ ಎಲ್ಲ ಸಿಕ್ಕಿದೆ ನನಗೆ. ಈ ಡೇಟಾನ ಇಟ್ಕೊಂಡು ಇಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳಿದಾರಂತೆ, ಅದನ್ನ ನಾವು ಆನ್ಸರ್ ಮಾಡ್ತಾ ಹೋಗೋಣ. ವಾಟ್ ಈಸ್ ದ ಆವ್ರೇಜ್ ಲಾಟ್ ಸೈಜ್ ರೌಂಡೆಡ್ ಟು ನಿಯರೆಸ್ಟ್ ಇಂಟೀಜರ್? ವಾಟ್ ಈಸ್ ದ ಆವ್ರೇಜ್ ಲಾಟ್ ಸೈಜ್ ಅಂತ ಕೇಳಿದ್ದಾರೆ. ಓಕೆ, ಅಂದ್ರೆ ಅವ್ರು ಕೇಳ್ತಾ ಇರೋದು ಆವ್ರೇಜ್ ಲಾಟ್ ಸೈಜ್ ಅಂದ್ರೆ ಫಸ್ಟ್ ಕಾಲಮ್ ಯಾವ್ದು ಕರೆಸ್ಪಾಂಡಿಂಗ್ ಆಗಿದೆ ಅಂತ ನೋಡೋಣ. ಲಾಟ್ ಪ್ರಕಾರ ಇಲ್ಲಿರೋದು ಸ್ಕ್ರೀನ್ ಪೋಚ್, ಪೂಲ್ ಏರಿಯಾ, ಏನೇನೋ ಕೊಟ್ಟಿರೋ ಡೇಟಾ, ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ. ಸೊ ಇಲ್ಲಿ ಲಾಟ್ ಏರಿಯಾ ಅಂತ ಇದೆಯಲ್ವಾ, ಇದನ್ನೇ ಲಾಟ್ ಸೈಜ್ ಅಂತ ನಾವು ಅನ್ಕೋಬಹುದು. ನೆಕ್ಸ್ಟ್ ಈ ರೋ ಯಾವ್ದು ನೋಡ್ಬೇಕು ನಾವು, ಆವ್ರೇಜ್ ಅಂದ್ರೆ ಮೀನ್. ಸೊ 105.16.82 ಅಂತ ಇದೆ, ರೌಂಡಿಂಗ್ ಟು ನಿಯರೆಸ್ಟ್ ಇರೋ ಅಂತ, ಅದನ್ನ ನಾವು ರೌಂಡ್ ಮಾಡೋಣ. 105.17 ಅಂತ ಕರಿಬಹುದು, ಯಾಕಂದ್ರೆ .82 ಇರೋದನ್ನ. ನೆಕ್ಸ್ಟ್, ಆಸ್ ಆಫ್ ಟುಡೇ ಹೌ ಓಲ್ಡ್ ಇಸ್ ದ ನ್ಯೂಯೆಸ್ಟ್ ಹೋಮ್ ಕರೆಂಟ್ ಇಯರ್ ಮೈನಸ್ ದ ಡೇಟ್ ಇನ್ ವಿಚ್ ಇಟ್ ವಾಸ್ ಬಿಲ್ಟ್? ಓಕೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಹೌ ಓಲ್ಡ್ ಅಂತ ಗೊತ್ತಾಗ್ಬೇಕಂದ್ರೆ ಅದು ಯಾವಾಗ ಕಟ್ಟಿಯಾರೆ ಅನ್ನಬೇಕಲ್ಲ, ದ ಡೇಟ್ ಇನ್ ವಿಚ್ ಇಟ್ ವಾಸ್ ಬಿಲ್ಟ್ ಅದು ಯಾವ ಕಾಲಮ್ ಇದೆ ಅಂತ ನೋಡೋಣ. ಓಕೆ, ಇಲ್ಲೇ ಇದೆ ನೋಡಿ, ಇಯರ್ ಬಿಲ್ಟ್ ಅಂತ ಇದೆ, 1460 ಅಂದ್ರೆ ಓ ಇದನ್ ಟೋಟ್ ಕೌಂಟ್ ಇದೆ. ಓಕೆ, ನಂಬರ್ ಆಫ್ ರೋಸ್ ಬಿಟ್ಟಾಕೋಣ. ಇದು 1971 ಇಸ್ ದ ಆವ್ರೇಜ್ ಟೈಮ್ ಅಂತ ಕೊಟ್ಟಿದೆ. 30.872 ಇದು ಇಂಡಿವಿಜುವಲ್ ಆಯ್ತು, ಇದು ಇಯರ್ ಬಿಲ್ಟ್ ಇದನ್ನೇ ತಗೋಬೋದಾಗಿತ್ತು ನಾವು. ಸೊ ಇಯರ್ಸ್ ಓಲ್ಡ್, ಓಕೆ, ಇಯರ್ ಬಿಲ್ಟ್ ಅವ್ರು ಕೇಳಿರೋದ್ರಿಂದ ನಮ್ಗೆ ಇದೇ ಕಾಲಮ್ ಬೇಕಾಗತ್ತೆ. ಇದರಲ್ಲಿ ಲೇಟೆಸ್ಟ್ ಅಂದ್ರೆ ಯಾವುದು, 1872 ಅಲ್ಲ, 1954 ಅಲ್ಲ, 1973 ಅಲ್ಲ, 2000 ಅಲ್ಲ, 2010. ಯಾಕಂದ್ರೆ ಇಲ್ಲಿ ಮ್ಯಾಕ್ಸ್ ಅಂದ್ರೆ ಜಾಸ್ತಿ, ಲೇಟೆಸ್ಟ್ ಅಂದ್ರೆ ಇಯರ್ ಜಾಸ್ತಿನೇ ಇರುತ್ತಲ್ವಾ. ಸೊ ಆಬ್ವಿಯಸ್ಲಿ ಇದಕ್ಕೆ ಬಂದ್ರೆ 2010 ಆಯ್ತು. ಇವತ್ತು ನಾವು 2021 ಅಲ್ಲಿ ಇದೀವಿ, 21-10 ಅಂದ್ರೆ ಆಬ್ವಿಯಸ್ಲಿ 11 ಬರುತ್ತೆ. ಸೊ ನ್ಯೂಯೆಸ್ಟ್ ಏಜ್ ಹೌಸೇ ಆಲ್ರೆಡಿ 11 ವರ್ಷ ಹಳೆಯದು. ಸೊ ಇದನ್ನ ರನ್ ಮಾಡಿದ್ರೆ ಕರೆಕ್ಟ್ ಆಗಿ ಇದೆ. ಸೊ ಇವ್ರು ಏನು ಹಿಂಟ್ ಕೊಟ್ಟಿದ್ರು ಅಂತ ನೋಡೋಣ. ಇದು ಆಕ್ಚುಲಿ ಸ್ವಲ್ಪ ಸಿಂಪಲ್ ಇದ್ರೆ ಡೈರೆಕ್ಟ್ ಆಗಿ ಮಾಡಿದ್ವಿ. ರನ್ ದ ಡಿಸ್ಕ್ರೈಬ್ ಕಮಾಂಡ್, ಲಾಟ್ ಸೈಜ್ ಇಸ್ ಇನ್ ದ ಕಾಲಮ್ ಕಾಲ್ಡ್ ಲಾಟ್ ಏರಿಯಾ. ಓಕೆ, ಇದು ನಮ್ಗೆ ಮ್ಯಾಪಿಂಗ್ ತರ ಕೊಟ್ಟಿದ್ದಾರೆ. ಆಲ್ಸೋ ಇಯರ್ ಅಂಡ್ ಆಲ್ಸೋ ಲುಕ್ ಅಟ್ ಇಯರ್ ಬಿಲ್ಟ್, ರಿಮೆಂಬರ್ ಟು ರೌಂಡ್ ಲಾಟ್ ಸೈಜ್, ಲಾಟ್ ಸೈಜ್ನ ರೌಂಡ್ ಮಾಡ್ತಾ ಕೊಟ್ಟಿದ್ದಾರೆ. ಓಕೆ ಫೈನ್, ಸೊ ಕರೆಕ್ಟ್ ಆಗಿ ಮಾಡಿದೀವಿ. ಸ್ಟೆಪ್ ಟೂ ಸೊಲ್ಯೂಷನ್, ಸೊ 105.17 ಕರೆಕ್ಟ್ ಆಗಿದೆ. ಥಿಂಕ್ ಅಬೌಟ್ ಯುವರ್ ಡೇಟಾ. ಓಕೆ, ಇವಾಗ ಡೇಟಾ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತಾರೆ. ಯಾವ ಥರ, ದ ನ್ಯೂಯೆಸ್ಟ್ ಹೌಸ್ ಇನ್ ಯುವರ್ ಡೇಟಾ ಇಸ್ನ್ ದಟ್ ನ್ಯೂ? ಆಬ್ವಿಯಸ್ಲಿ ಅಲ್ವಾ, ನ್ಯೂಯೆಸ್ಟ್ ಹೌಸ್ ಅಂತ ಹೇಳಿದಾರೆ, ನೋಡಿದ್ರೆ 11 ವರ್ಷ ಹಳೆಯದಿದೆ. ಇದು ಯಾವ್ದಕ್ಕೆ ಆಗಿರ್ಬೋದು ಅಂತ ಅಂದ್ರೆ, ದೇ ಹ್ಯಾವ್ ನಾಟ್ ಬಿಲ್ಟ್ ನ್ಯೂ ಹೌಸಸ್ ವೇರ್ ದಿಸ್ ಡೇಟಾ ವಾಸ್ ಕಲೆಕ್ಟೆಡ್. ಒಂದು ರೀಸನ್, ಓಕೆ, ಆ ಏರಿಯಾದಲ್ಲಿ ಯಾವುದು 2010 ಅಂದ್ರೆ ಮನೆನೇ ಕಟ್ಟಿಲ್ದಿರ ಇರ್ಬೋದು ಒಂದು. ಇಲ್ಲ ಅಂದ್ರೆ ದ ಡೇಟಾ ವಾಸ್ ಕಲೆಕ್ಟೆಡ್ ಎ ಲಾಂಗ್ ಟೈಮ್ ಎಗೋ, ಹೌಸಸ್ ಬಿಲ್ಟ್ ಆಫ್ಟರ್ ದ ಡೇಟಾ ಪಬ್ಲಿಕೇಶನ್ ವುಡ್ ನಾಟ್ ಶೋ ಅಪ್. ಇವಾಗ 2011 ಅಲ್ಲಿ ಇದನ್ನೆಲ್ಲ ಡೇಟಾ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಕೊಟ್ರೆ, ಇವಾಗ 2021 ಆಬ್ವಿಯಸ್ಲಿ ಈ ಮಿಸ್ಸಿಂಗ್ ಇಯರ್ಸ್ ಅಲ್ಲಿ ಆ ಡೇಟಾ ಇರೋದೇ ಇಲ್ಲ ಅಲ್ವಾ. ಸೊ ಎರಡೂ ಕಾರಣ ಆಗಿರುತ್ತೆ. ಒಂದು, ಆಕ್ಚುಲಿ ನೀವು ಡೇಟಾ ಲೇಟೆಸ್ಟ್ ನಿನ್ನೆ ಕೊಟ್ಟಿರ್ಬೋದು ನನಗೆ, ಯಾವುದೋ ಮನೆನೇ ಕಟ್ಟಿಲ್ದೇ ಇರ್ಬೋದು, ಅದೊಂದು ರೀಸನ್. ಅಥವಾ ನೀವು ಡೇಟಾ ಯಾವಾಗಿಂದೋ ಕ್ಯಾಪ್ಚರ್ ಮಾಡಿ ಇವತ್ತು ನನಗೆ ಕೊಡ್ತಾ ಇರ್ಬೋದು.
If the reason is explanation number one, does that affect your trust in the model you build with this data? ಹೌದು, ಇವಾಗ ಯಾರು ಮನೆನೆ ಕಟ್ಟಿಲ್ಲ ಅಲ್ಲಿಂದ ಇಲ್ಲಿ ತನಕ ಅಂದ್ರೆ ಓಕೆ, ಅದು ಡಸ್ ಇಟ್ ಎಫೆಕ್ಟ್ ಯುವರ್ ಟ್ರಸ್ಟ್? ಇಲ್ಲ. ಅವಾಗ ನಾನು ನಂಬ್ಕೋಬಹುದು, ಓಕೆ ಮನೆನೆ ಕಟ್ಟಿಲ್ಲ ಅಂದ್ರೆ ಇದೆಲ್ಲ ಕರೆಕ್ಟ್ ಆಗಿದೆಯಾ ಗುರು, ಡೇಟಾ ಏನೋ ಮಿಸ್ ಆಗಿಲ್ಲ ಅಂತ. ಅದೇ ಅಕಸ್ಮಾತ್ ವಾಟ್ ಅಬೌಟ್ ಇಫ್ ಇಟ್ ಇಸ್ ರೀಸನ್ ನಂಬರ್ ಟೂ, ಈ ಡೇಟಾ ಕಲೆಕ್ಷನ್ ತುಂಬಾ ಹಳೇದಾಗಿತ್ತು ಅಂದ್ರೆ ಆಬ್ವಿಯಸ್ಲಿ ನಾನು ಇದನ್ನು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಈ 10 ವರ್ಷದಲ್ಲಿ ಈ 11 ವರ್ಷದಲ್ಲಿ ಏನೇನ್ ಚೇಂಜಸ್ ಆಗಿದೆಯೋ. ನಾನು 5 ಇಟ್ಕೊಂಡು ಇಲ್ಲ ಗುರು 2 BHK ಬರೀ 10,000 ಅಂದ್ರೆ ಇವತ್ತಿನ ದಿನದಲ್ಲಿ ಅದು 50,000 ಆಗಿರ್ಬೋದು ಅಲ್ವಾ? ಸೊ ಡೇಟಾ ಯಾವತ್ತು ಲೇಟೆಸ್ಟ್ ಆಗಿರ್ಬೇಕು ಅಂತ ಅನ್ಸದ. ಹೌ ಕುಡ್ ಯು ಡಿಗ್ ಇನ್ ಟು ಡೇಟಾ ಟು ಸಿ ವಿಚ್ ಎಕ್ಸ್ಪ್ಲನೇಷನ್ ಇಸ್ ಮೋರ್ ಪ್ಲಾಸಿಬಲ್? ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಇವೆರಡರಲ್ಲಿ ಯಾವ ತರ ಡೇಟಾ ನಿಮಗ್ ಕೊಟ್ರೆ ಒಳ್ಳೇದು ಅಂತ ಅನ್ಸುತ್ತೆ? ಅಂದ್ರೆ ನನಗೆ ಅನ್ಸುತ್ತೆ ನನ್ನ ಅಸಂಪ್ಷನ್ ಪ್ರಕಾರ ಫಸ್ಟ್ ಒನ್ ಆಗಿದ್ರೆ ಪರವಾಗಿಲ್ಲ, ಯಾಕಂದ್ರೆ ಏನು ಮನೆನೆ ಕಟ್ಟಿಲ್ಲ ಅಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಆಸ್ ಎ ನ್ಯೂ ಡೇಟಾ ಅಂತಾನೆ ಟ್ರೀಟ್ ಮಾಡ್ಬೋದು. ಬಟ್ ಸೆಕೆಂಡ್ ಒನ್ ಇಸ್ ದ ಮೇಜರ್ ಪ್ರಾಬ್ಲಮ್, ಯಾಕಂದ್ರೆ ಅವ್ರು ಡೇಟಾ ಕೊಟ್ಟಿರೋದು ಯಾವ್ದೋ ಇವತ್ತಿನ ರಿಲವೆನ್ಸೇ ಇಲ್ಲ ಅಂದ್ರೆ ನಾನು ಅದ್ರ ಬೇಸಿಸ್ ಮೇಲೆ ನಾನು ಎಲ್ಲ ಮಾಡ್ಲಿಂಗ್ ಮಾಡಕ್ ಹೋಗ್ತಾ ಇರ್ತೀನಿ. ಸೊ ಅದು ತುಂಬಾ ತಪ್ಪಾಗ್ತಾ ಹೋಗುತ್ತೆ. ಸೊ ಇವ್ರು ಹೇಳ್ತಾ ಇದ್ರೆ ಯು ಆರ್ ರೆಡಿ ಫಾರ್ ಯುವರ್ ಫಸ್ಟ್ ಮಿಷಿನ್ ಲರ್ನಿಂಗ್ ಮಾಡೆಲ್. ಅಂದ್ರೆ ಇಷ್ಟು ಬೇಸಿಕ್ಸ್ ಗೊತ್ತಾಯ್ತು ನಮ್ಗೆ. ಅಂದ್ರೆ ಫಸ್ಟ್ ಮಿಷಿನ್ ಲರ್ನಿಂಗ್ ಅಂದ್ರೆ ಮಾಡೆಲ್ಸ್ ಅಂತ ಇರತ್ತೆ, ಅದನ್ನ ನಾನು ಫಿಟ್ಟಿಂಗ್ ಅಥವಾ ಟ್ರೈನಿಂಗ್ ಅಂತ ಮಾಡ್ಬೇಕು. ಏನೋ ಈ ಡೇಟಾನ ಇಟ್ಕೊಂಡು ಅದನ್ನ ಹೇಗೆ ಮಾಡ್ಬೋದು? ಪಾಂಡಾಸ್ ಅನ್ನೋ ಒಂದು ಎಕ್ಸ್ಟರ್ನಲ್ ಲೈಬ್ರರಿ ಅದಕ್ಕೆ ನಂಗೆ ಬೇಕಾಗಿರುವಂತ ಮೆಥಡ್ಸ್ನೆಲ್ಲ ಕೊಡತ್ತೆ ಅಂತ ಗೊತ್ತಾಯ್ತು. ನಂತರ ಅದನ್ನ ಡೇಟಾ ಎಕ್ಸ್ಪ್ಲೋರ್ ಮಾಡೋದು ಹೇಗೆ, ಅದನ್ನ ಟೇಬಲ್ ತರ ಅಂದ್ರೆ ಡೇಟಾ ಫ್ರೇಮ್ಸ್ ಅಂದ್ರೆ ನಮ್ಗೆ ಗೊತ್ತಾಯ್ತಲ್ವಾ ಪಾಂಡಾಸ್ ಅಲ್ಲಿ ಡೇಟಾ ಫ್ರೇಮ್ ಅಂದ್ರೆ ಇಟ್ ಸಿಮಿಲರ್ ಟು ಲೈಕ್ ಎಕ್ಸೆಲ್ ಅಲ್ಲಿ ಟೇಬಲ್ ಅಥವಾ ಸೀಕ್ವಲ್ ಅಲ್ಲಿ ಬರುವಂತ ಟೇಬಲ್ ಲೈಕ್ ಕಾಲಮ್ಸ್ ಅಂಡ್ ರೋಸ್ ಇರುತ್ತೆ, ಎಲ್ಲ ವ್ಯಾಲ್ಯೂಸ್ ಕ್ಯಾಪ್ಚರ್ ಆಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅದಿಟ್ಕೊಂಡು ನಾವು ಪಾಂಡಾಸ್ ಅಲ್ಲಿ ಬರುವಂತ ಮೆಥಡ್ಸ್ ನ ಯೂಸ್ ಮಾಡಿದ್ರೆ ಸೇ ಫಾರ್ ಎಕ್ಸಾಂಪಲ್ ಡಿಸ್ಕ್ರೈಬ್ ಅಂತ ಮಾಡಿದಾಗಲೇ ಬೈ ಡಿಫಾಲ್ಟ್ ನೋಡಿ ಇಷ್ಟು ವ್ಯಾಲ್ಯೂಸ್ ಬಂದ್ಬಿಡ್ತು ನಂಗೆ, ಯಾವ್ದು ಕೌಂಟ್ ಮೀನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಿನಿಮಮ್ ಮ್ಯಾಕ್ಸ್ ಮತ್ತೆ ಈ 1/4 ಒನ್ ಹಾಫ್ ಮತ್ತೆ 3/4 ಡೀಟೇಲ್ಸ್ ಎಲ್ಲ ಬಂತು. ಇದನ್ನೆಲ್ಲ ಯಾವ ತರ ನೋಡೋದು ಅನಲೈಸ್ ಮಾಡೋದು ಅಂತೆಲ್ಲ ತಿಳ್ಕೊಂಡ್ವಿ. ಸೊ ನಾವು ವಿ ಆರ್ ಆಲ್ ಸೆಟ್ ಫಾರ್ ಅವರ್ ಫಸ್ಟ್ ಮಿಷಿನ್ ಲರ್ನಿಂಗ್ ಮಾಡೆಲ್, ನಾಳೆ ನಾವೇ ಒಂದು ಮಾಡೆಲ್ ಡೆವಲಪ್ ಮಾಡ್ಬೋದು ಅಂತ ಅನ್ಸತ್ತೆ. ಇವತ್ತು ನಾವು ಮಾಡಿದ್ರು ಡಿಸಿಷನ್ ಟ್ರೀಸ್ ಮುಖಾಂತರ ಈ ತರ ಕ್ವಶನ್ಸ್ ಕೇಳ್ಕೊಂಡು ಡೀಪರ್ ಡೀಪರ್ ಹೋಗಿ 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 ಯಾವ ಲೀಫ್ ಸೆಲೆಕ್ಟ್, ಲೀಫ್ ಅಂದ್ರೆ ಏನು ಲಾಸ್ಟ್ ಅಲ್ಲಿ ಸೆಲೆಕ್ಟ್ ಆಗುವಂತ ಒಂದು ವ್ಯಾಲ್ಯೂ, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಇದೇ ಜರ್ನಿಲಿ ನಮ್ಮ ಜೊತೆ ಹೀಗೆ ಕಂಟಿನ್ಯೂ ಮಾಡಿ ಮಿಷಿನ್ ಲರ್ನಿಂಗ್ ಕಲಿತಾ ಹೋಗೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ ಕಲಿಯೋಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ತಲುಪ್ಸೋಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.